ಹಲೋ ರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಬಹು ನಿರೀಕ್ಷಿತ ಪರೀಕ್ಷೆಗೆ ಯಾರೆಲ್ಲ ಅಭ್ಯಾಸವನ್ನು ನಡೆಸ್ತಾ ಇದ್ದೀರಾ ಬಹಳ ಮುಖ್ಯವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಒಂದು ಕನ್ನಡದಲ್ಲಿ ಸಿಲೆಬಸ್ಸೇ ಇಲ್ಲ ಆ್ಯಂಡ್ ಇದ್ರ ಬಗ್ಗೆ ತುಂಬ ಆಸ್ಪ್ರೆಂಟ್ಸ್ಗಳು ಕೇಳ್ತಾ ಇದ್ರು ಕೆ ಇ ಎಗೆ ದ್ಯಾಟ್ ಕನ್ನಡದಲ್ಲಿ ನಮಗೆ ಕೊಡಿ ಅಂಥೇಳಿ ಬಿಕಾಸ್ ಸಂಪೂರ್ಣವಾಗಿ ಇಂಗ್ಲೀಷಲ್ಲಿ ಇರೋದರಿಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸರಿನಾ ಏನು ಓದ್ಕೋಬೇಕು ಅಥವಾ ಏನೆಲ್ಲ ಕೇಳ್ತಾರೆ ಅನ್ನೋದು ಅಷ್ಟೊಂದು ಮಾಹಿತಿ ಅವರಿಗೆ ಇರಲಿಲ್ಲ ಫ್ರೆಂಡ್ಸ್ ಸೊ ಅದನ್ನು ಮನಗೊಂಡು ನಾವೇನು ಮಾಡಿದ್ದೇವೆ ಸ್ವತಃ ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನು ಸಾಧ್ಯವಾದ ಮಟ್ಟಿಗೆ ಅನುವಾದವನ್ನು ಮಾಡಿದ್ದೇವೆ ಸೊ ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಏನು ಗೊತ್ತಾಗುತ್ತೆ ಸಂಪೂರ್ಣವಾಗಿರುವಂತಹ ಪತ್ರಿಕೆ ಒಂದು ಪೇಪರ್ ಒನ್ ಸಿಲೆಬಸ್ ಏನಿದೆ ಕನ್ನಡ ಮತ್ತು ಇಂಗ್ಲೀಷ್ ಅಂದರೆ ಸೇಮ್ ಸಿಲೆಬಸ್ ಸ್ವತಃ ಏನು ಮಾಡಿದ್ದೇವೆ ಟ್ರಾನ್ಸ್ಲೇಷನ್ನ ಮಾಡಿದ್ದೇವೆ ಸೊ ದಟ್ ನಿಮಗೆ ಏನಾಗ ಏನು ಗೊತ್ತಾಗುತ್ತೆ ಕನ್ನಡ ಮೀಡಿಯಂ ಮೀಡಿಯಮ್ ಅಭ್ಯರ್ಥಿಗಳಿಗೆ ಏನೆಲ್ಲ ಕಂಟೆಂಟ್ ಇದೆ ಹಾಗೆಯೇ ಈ ಒಂದು ಕೊನೆಯ ಏನು ಆಲ್ಮೋಸ್ಟ್ ನಿಮಗೆ ಟೂ ಮಂತ್ ಟೈಮ್ ಇದೆ ಸೊ ಏನೆಲ್ಲ ಓದ್ಕೋಬೇಕು ಏನೆಲ್ಲ ಫೋಕಸ್ ಮಾಡಬೇಕು ಹಾಗೆಯೇ ಏನೆಲ್ಲ ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಎಲ್ಲವೂ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಆಸ್ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಪೇಪರ್ ಒನ್ ಏನು ಸಿಲೆಬಸ್ ಇದೆ ಅದ್ರ ಮೇಲೇ ನಾವು ಚರ್ಚೆ ಮಾಡೋಣ ನಮ್ಮ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಹಾಗೇನೆ ಆಸ್ ಫ್ರೆಂಡ್ಸ್ ಬಹಳ ಇಂಪಾರ್ಟೆಂಟ್ ನ ನಿಮಗೆ ಕೊಡ್ತಾ ಇದ್ದೇವೆ ಕೆಇ ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನಂತ ಹೇಳಿದರು ಅವರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಹಾಗೆ ಪಿ ಡಬ್ಲ್ಯೂ ಡಿ ಮತ್ತು ಈ ಒಂದು ಟ್ರಾನ್ಸ್ ಜೆಂಡರ್ ಅಥವಾ ಥರ್ಡ್ ಜೆಂಡರ್ ಅಭ್ಯರ್ಥಿಗಳು ಏನಿದ್ದೀರಾ ನೀವೆಲ್ಲರೂ ಸಹ ಫೀಸನ್ನು ಕಟ್ಟಲೇಬೇಕು ಅಂತ ಹೇಳಿದ್ದಾರೆ ಬಟ್ ಅವರು ನೋಟಿಫಿಕೇಶನ್ ಅಲ್ಲಿ ಏನಂತ ಕೊಟ್ಟಿದ್ರು ಈ ಒಂದು ಶುಲ್ಕದ ವಿನಾಯಿತಿ ಅಂತ ಹೇಳಿ ಕೊಟ್ಟಿದ್ರು ಬಟ್ ಇದ್ರ ಬಗ್ಗೆ ಕೇಳಿದಾಗ ಅವರೇನು ಹೇಳಿದ್ರು ನೋಡಿ ಅದು ಸಾವಿರ ರೂಪಾಯಿ ಅಂತ ಏನಿದೆ ಸೊ ಅದರಲ್ಲಿ ಕಡಿಮೆ ಬೇಕು ಅಂತಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅದು ವಿನಾಯಿತಿ ಅಂತೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಯಾರ್ಯಾರು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಕ್ಯಾಟಗರಿ ಒನ್ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿದಿರಾ ಸೊ ನೀವೆಲ್ಲರೂ ಅರ್ಜಿಯನ್ನು ಹಾಕಿದ ನಮ್ಮ ಮೇಲೆ ನೀವೇನು ಮಾಡಬೇಕು ಕಂಪಲ್ಸರಿಯಾಗಿ ಫೀಸನ್ನು ಕಟ್ಟಿದರೆ ಮಾತ್ರ ನಿಮ್ಮದು ಕೆ ಸೆಟ್ ಏನಾಗುತ್ತೆ ಎಲಿಜಿಬಲ್ ಆಗುತ್ತೆ ಅಥವಾ ಕೆಸೆಟ್ ಬರೆಯೋದಕ್ಕೆ ನಿಮಗೆ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ಈಗ ವಿಷಯಕ್ಕೆ ಬರೋಣ ನೋಡಿ ಪೇಪರ್ ಒನ್ ಎಂತಹ ಸಬ್ಜೆಕ್ಟ್ ಅಂತಂದರೆ ಇದರ ಮೇಲೆ ಈ ಒಂದು ಏನು ಇದು ಟೈಮ್ ಇದೆ ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮಿಂಗ್ ಏನಿದೆ ಏನು ನವೆಂಬರ್ ಇಪ್ಪತ್ತಾರಕ್ಕೇನು ಎಕ್ಸಾಮ್ ಇದೆ ಐ ಥಿಂಕ್ ಸೊ ಸಂಪೂರ್ಣವಾಗಿ ನೀವೇನು ಮಾಡ್ಬೋದು ತಯಾರಿಯನ್ನು ಆರಾಮಾಗಿ ಮಾಡ್ಬೋದು ಈ ಒಂದು ತಿಂಗಳು ನೆಕ್ಸ್ಟ್ ಮಂತ್ ಇದೆ ಆ್ಯಂಡ್ ನೆಕ್ಸ್ಟ್ ಮಂತ್ ಏನು ನವೆಂಬರ್ ಟ್ವೆಂಟಿ ಸಿಕ್ಸ್ವರೆಗೂ ನಿಮಗೆ ಟೈಮಿಂಗ್ ಇದೆ ಸೊ ಯಾವ ರೀತಿ ಓದ್ಕೋಬೇಕು ಸಿಲೆಬಸ್ ಏನು ತುಂಬ ಜನ ಗಳು ಎಸ್ಪೆಷಲಿ ಕನ್ನಡ ಮೀಡಿಯಂ ಅವರಿಗೆ ಆಲ್ರೆಡಿ ಹಾಗೆ ಒಂದು ಕನ್ಫ್ಯೂಷನ್ ಇದೆ ಏನಿದೆ ಇಂಗ್ಲೀಷಲ್ಲಿ ಕೊಟ್ಬಿಟ್ಟಿದ್ದಾರೆ ಏನು ಓದ್ಕೋಬೇಕು ಅಂತೇಳಿ ಸೊ ಹಾಗಾಗಿ ಏನೆಲ್ಲ ಓದ್ಕೋಬೇಕು ಏನೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ಚರ್ಚೆ ಮಾಡೋಣ ಸ್ಟ್ರೆಂಡ್ಸ್ ನೋಡಿ ಪೇಪರ್ ಒನ್ ಏನಿರುತ್ತೆ ಅದರಲ್ಲಿ ನಿಮಗೆ ಈ ಒಂದು ಹಂಡ್ರೆಡ್ ಮಾರ್ಕ್ಸ್ಗೆ ಇದನ್ನ ಕೇಳಿರ್ತಾರೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಪೇಪರ್ ಬಟ್ ಕ್ವಶನ್ ಮಾತ್ರ ಎಷ್ಟು ಬಂದಿರ್ತವೆ ಆಸ್ಪಿಡೆಂಟ್ಸ್ ಫಿಫ್ಟಿ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ ಸೊ ಫಿಫ್ಟಿ ಪ್ರತಿಯೊಂದು ಕ್ವೆಶನಿಗೆ ಎರಡೆರಡು ಮಾರ್ಕ್ಸ್ ಇರ್ತವೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟು ಆಯ್ತು ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಆಯಿತು ಇದು ಪೇಪರ್ ಒನ್ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಒಂದು ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳೋದಾದರೆ ಕೇವಲ ಒಂದು ತಾಸನ್ನು ಟೈಮನ್ನು ಕೊಟ್ಟಿರ್ತಾರೆ ಕೇವಲ ಒನ್ ಅವರ್ ಟೈಮಿಂಗ್ ಇರುತ್ತೆ ಸೊ ನಿಮಗೆ ಪೇಪರ್ನ ಕೈಗೆ ತಗೊಂಡು ಜಸ್ಟ್ ಎರಡು ಮೂರು ಪೇಜ್ ಓಪನ್ ಮಾಡೋಷ್ಟರಲ್ಲೇ ಹತ್ತರಿಂದ ಹದಿನೈದು ನಿಮಿಷ ಅಲ್ಲಿ ಹೋಗಿರುತ್ತೆ ಸೊ ಹಾಗಾಗಿ ಬಹಳ ಚಾಣಕ್ಯತೆಯಿಂದ ಬಹಳ ವೇಗವಾಗಿ ಅಂತ ಹೇಳ್ತಾರಲ್ವಾ ಸೊ ಆ ರೀತಿ ಕ್ವಶನ್ ಪೇಪರ್ನ ನೀವು ಬಿಡಿಸ್ಬೇಕಾಗತ್ತೆ ಬಟ್ ಸದ್ಯಕ್ಕೆ ನೋಡೋಣ ಪೇಪರ್ ಒನ್ ಅಲ್ಲಿ ಏನೇನಿದೆ ಏನೇನು ಓದ್ಕೋಬೇಕು ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಬೋಧನೆ ಮತ್ತು ಸಂಶೋಧನೆಯ ಸಾಮರ್ಥ್ಯದ ಮೇಲೆ ಮಕ್ಕಳಿಗೆ ಅಥವಾ ನಿಮಗೆ ಅಭ್ಯರ್ಥಿಗಳಿಗೆ ಯಾವ ರೀತಿಯ ಒಂದು ಸಾಮರ್ಥ್ಯ ಇದೆ ಅನ್ನೋದನ್ನ ನಿರ್ಣಯ ಮಾಡುವುದು ಈ ಒಂದು ಪೇಪರ್ನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಉದ್ದೇಶ ಆಗಿರುತ್ತೆ ದಟ್ ಮೀನ್ಸ್

ಚಿಕ್ಕ ಪುಟ್ಟ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಮೇಲೆ ನಿಮಗೆ ಕೆಪಾಸಿಟಿ ಯಾವ ರೀತಿ ಇದೆ ಟೋಟಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ ನಿಮ್ಮ ಬುದ್ಧಿ ಸಾಮರ್ಥ್ಯವನ್ನು ಅಳೆಯುವಂತಹ ಪೇಪರ್ ಇದು ಇದರಲ್ಲಿ ನಿಮ್ದು ಟೀಚಿಂಗ್ ಯಾವ ರೀತಿ ಮಾಡ್ತೀರಾ ಅಂತ ಕೇಳ್ತಾರೆ ರಿಸರ್ಚ್ ಯಾವ ರೀತಿ ಮಾಡ್ತೀರಾ ಅಂತ ಕೇಳ್ತಾರೆ ಸ್ವಲ್ಪ ಮ್ಯಾಥ್ಸನ್ನು ಕೇಳ್ತಾರೆ ಸ್ವಲ್ಪ ಎನ್ವೈರನ್ಮೆಂಟ್ ಸೈನ್ಸ್ ಅನ್ನು ಕೇಳ್ತಾರೆ ಹೈಯರ್ ಎಜುಕೇಶನ್ ಅನ್ನು ಕೇಳ್ತಾರೆ ಸರಿನಾಪ್ರೆಂಡ್ಸ್ ಶಿಕ್ಷಣ ಸಂಶೋಧನೆ ಗಣಿತ ಹಾಗೆಯೇ ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಾಗೆಯೇ ಬೇರೆ ಬೇರೆ ಟಾಪಿಕ್ಸ್ ಗಳ ಮೇಲೆ ಈ ಒಂದು ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಸಂವಹನ ಅಂತ ಹೇಳ್ತಾರೆ ಸೊ ಅದು ಯಾವ ರೀತಿ ಆಗುತ್ತೆ ಸರಿನಾಡ್ಸ್ ಸೊ ಇಷ್ಟೆಲ್ಲ ಟಾಪಿಕ್ಸ್ಗಳ ಮೇಲೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಎಕ್ಸಾಮ್ನ ಕೇಳಿರ್ತಾರೆ ಕೇವಲ ಒಂದು ತಾಸು ಟೈಮ್ ಅನ್ನ ಕೊಟ್ಟಿರ್ತಾರೆ ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ಮೊಟ್ಟ ಮೊದಲ ಯೂನಿಟ್ ಯಾವುದು ಅಂತ ಹೇಳೋದಾದ್ರೆ ಈ ಒಂದು ಬೋಧನಾ ನೈಪುಣ್ಯತೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ ಹೇಳ್ತಾರೆ ಸೊ ಈ ಒಂದು ಲೆಸನ್ನಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ಹೇಳೋದಾದ್ರೆ ಬೋಧನೆಯ ಪರಿಕಲ್ಪನೆ ಉದ್ದೇಶ ಬೋಧನೆಯ ಮಟ್ಟಗಳು ಹಾಗೆಯೇ ಬೋಧನೆಯ ಹಂತಗಳು ಅಂತ ಹೇಳ್ತಾರೆ ಮೆಮೊರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನೆನಪು ತಿಳುವಳಿಕೆ ಮತ್ತು ಪ್ರತಿಫಲನ ಮಟ್ಟಗಳು ಅಂತ ಹೇಳಿ ಹೇಳ್ತಾರೆ ಸರಿನಾ ಹಾಗೇನೆ ಬೋಧನೆಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ ಇದೆ ಹಾಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಬೋಧನೆ ಮಾಡ್ಕೊಳ್ಳೋದಕ್ಕೆ ಬೋಧನೆ ಮಾಡಬೇಕು ಅಂತಂದ್ರೆ ವಾಟ್ ಆರ್ ದ ಪ್ರೈಮರಿ ರಿಕ್ವೈರ್ಮೆಂಟ್ ಅದನ್ನೆಲ್ಲವನ್ನ ಎಕ್ಸಾಮ್ ಅಲ್ಲಿ ಕೇಳ ಕೇಳ್ತಾರೆ ಹಾಗೆಯೇ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಓದುಗನ ಒಂದು ಕಲಿಯುವವರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಬಹಳ ಇಂಪಾರ್ಟೆಂಟ್ ನೀವು ಟೀನೇಜ್ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತೀರ ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ ಅವರು ಯಾವ ರೀತಿ ಕಲಿತಾರೆ ಅವರ ಗುಣಲಕ್ಷಣಗಳೇನು ಬಿಕಾಸ್ ಒಂದು ಯೂನಿವರ್ಸಿಟಿ ಅಂತಂದ್ರೆ ತುಂಬಾ ಜನ ಬೇರೆ ಬೇರೆ ಇರ್ತಾರೆ ವಿದ್ಯಾರ್ಥಿಗಳು ಒಂದೇ ರೀತಿ ಇರೋದಿಲ್ಲ ತಾನೆ ಕೆಲವು ಕೆಲವರು ಬೇಗ ಕಲಿತಾರೆ ಕೆಲವರು ಲೇಟಾಗಿ ಕಲಿತಾರೆ ಈ ರೀತಿ ಇರ್ತಾರೆ ಸೊ ಇವ್ರನ್ನೆಲ್ಲ ಸಂಭಾಳಿಸ್ಕೊಂಡು ನಾಳೆ ನೀವು ಯಾವ ರೀತಿ ಪಾಠ ಮಾಡ್ತೀರಾ ಶೈಕ್ಷಣಿಕ ಸಾಮಾಜಿಕ ಭಾವನಾತ್ಮಕ ಅರಿವಿನ ವ್ಯತ್ಯಾಸಗಳು ದಟ್ ಮೀನ್ಸ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಅಕಾಡೆಮಿಕ್ ಸೋಷಿಯಲ್ ಎಮೋಷನಲ್ ಕಾಗ್ನಿಟಿವ್ ಇಂಡಿವಿಜುವಲ್ ಡಿಫರೆನ್ಸಸ್ ಸೊ ಇದ್ರ ಮೇಲೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಬ್ಲೂಮ್ ಅವರ ಟಾಕ್ಸೋನಮಿ ನೆನ್ಪಿಡ್ಕೊಳ್ಳಿ ಬ್ಲೂಮ್ ಅವರ ಉದ್ದೇಶಗಳ ವರ್ಗೀಕರಣ ಅಂತ ಬರುತ್ತೆ ಸೊ ಇದ್ರ ಮೇಲೆ ಒಂದು ಸ್ಪೆಷಲ್ ವಿಡಿಯೋಗಳನ್ನ ಮಾಡಿ ಹಾಕ್ತೇವೆ ಸೊ ನೋಡಿ ನೋಟ್ಸ್ ಅನ್ನ ಮಾಡಿ ಅಲ್ಲಿಂದ ನೀವು ಓದ್ಕೊಳ್ಳಿ ಹಾಗೇನೆ ಫ್ಯಾಕ್ಟರ್ಸ್ ಅಫೆಕ್ಟ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ ಲರ್ನರ್ ಸಪೋರ್ಟ್ ಮೆಟೀರಿಯಲ್ ಅಂದ್ರೆ ಬೋಧನೆ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ನೋಡಿ ಬೋಧನೆ ಮೇಲೆ ಪರಿಣಾಮ ಬೀರುವ ಅಂಶಗಳು ಶಿಕ್ಷಕ ಇರಬಹುದು ಈ ಒಂದು ಲರ್ನರ್ ಇದು ಆಕ್ಚುಲಿ ವಿದ್ಯಾರ್ಥಿ ಹಾಗೇನೆ ಯಾವೆಲ್ಲ ಬೆಂಬಲ ಸಾಮಗ್ರಿಗಳು ಇದಾವೆ ಅಂದ್ರೆ ಬೋಧನೆ ಮಾಡೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಗಳನ್ನು ಯೂಸ್ ಮಾಡ್ತೇವೆ ಮತ್ತು ಪರಿಸರ ವ್ಯವಸ್ಥೆ ಯಾವ ರೀತಿ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊ ಇವೆಲ್ಲವೂ ನೋಡಿ ಫ್ರೆಂಡ್ಸ್ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೇ ಈ ಉನ್ನತ ಶಿಕ್ಷಣ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಸ್ವಯಂ ಸ್ವಯಂ ಪ್ರಭಾ ಮೂಕ್ ಅಂತ ಹೇಳಿ ಈ ಎಲ್ಲ ಕೋರ್ಸ್ ಗಳು ಯಾವ ರೀತಿ ನಡೀತಾ ಇದಾವೆ ಏನೇನು ಕಂಟೆಂಟ್ ಇದೆ ಇತ್ತೀಚಿನ ಡೆವಲಪ್ಮೆಂಟ್ ಗಳೇನು ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಹಾಗೆ ಬೋಧನಾ ಬೆಂಬಲ ವ್ಯವಸ್ಥೆ ಅಂದ್ರೆ ಈ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಟ್ರೆಡಿಷನಲ್ ಯಾವ ರೀತಿ ಇತ್ತು ಮಾಡರ್ನ್ ಯಾವ ರೀತಿ ಇತ್ತು ಐ ಸಿ ಟಿ ಬೇಸ್ಡ್ ಈಗ ಯಾವ ರೀತಿ ನಡೀತಾ ಇದೆ ಸೊ ಟ್ರೆಡಿಷನಲ್ ಗುರುಕುಲ ಸಿಸ್ಟಮ್ ಇದೆ ಮಾಡರ್ನ್ ಅಲ್ಲಿ ಏನಾಯ್ತು ಈ ಒಂದು ಕೆಲವೊಂದು ಎಜುಕೇಷನ್ ಪಾಲಿಸೀಸ್ಗಳು ಬಂತು ಹಾಗೇನೆ ಇತ್ತೀಚಿನ ಒಂದು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯ ಸಪೋರ್ಟ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎಜುಕೇಶನ್ ಅಲ್ಲಿ ಹಾಗೆ ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತೀರಾ ನಾಳೆ ನೀವು ಮೌಲ್ಯಮಾಪನವನ್ನು ಯಾವ ರೀತಿ ಕೈಗೊಳ್ಳುತ್ತಾರೆ ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ಸಿ ಬಿ ಸಿ ಎಸ್ ಸಿಸ್ಟಮ್ ಅಂತ ಹೇಳ್ತಾರೆ ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಕನ್ನಡದಲ್ಲಿ ಹೇಳೋದಾದ್ರೆ ಈ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆ ಅಂತ ಹೇಳಿ ಹೇಳ್ತಾರೆ ಆಸ್ ಫ್ರೆಂಡ್ಸ್ ಹಾಗೇನೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೌಲ್ಯಮಾಪನ ವ್ಯವಸ್ಥೆಗಳು ಇತ್ತೀಚಿನ ನಾವೀನ್ಯತೆಗಳು ಸೊ ಇವೆಲ್ಲದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಇಷ್ಟೆಲ್ಲ ಓದಿದ್ರೆ ನಿಮಗೆ ಕ್ವಶನ್ಸ್ ಎಷ್ಟು ಬರುತ್ತೆ ಐದು ಗಳು ಬರುತ್ತೆ ನೋಡಿ ಸೊ ಹಾಗಾಗಿ ಪ್ರತಿಯೊಂದು ಟಾಪಿಕ್ಸ್ ನ ನೀವು ಕವರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಈ ಒಂದು ಪ್ರತಿಯೊಂದು ಇಯರ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬಂದಿದಾವೆ ಅನ್ನೋದು ನಿಮಗೆ ಬಹಳ ಇಂಪಾರ್ಟೆಂಟ್ ಗೊತ್ತಾಗಲೇಬೇಕಾಗುತ್ತೆ ಸೊ ದಟ್ ನಿಮಗೆ ಕೇವಲ ಎರಡು ತಿಂಗಳ ಟೈಮಿಂಗ್ ಏನಿದೆ ಅದರಲ್ಲಿ ನೀವೇನ್ ಮಾಡಬಹುದು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಎಂತಹ ಕ್ವಶನ್ಸ್ ಗಳನ್ನ ಕೇಳಿದರೆ ಅನ್ನೋದು ನಿಮಗೆ ಅಟ್ಲೀಸ್ಟ್ ಒಂದು ಗೊತ್ತಾಯ್ತು ಅಂತಂದ್ರೆ ನೀವೇನ್ ಮಾಡಬಹುದು ಬಹಳ ವೇಗವಾಗಿ ಇಡೀ ಪೇಪರ್ನ ಮೇಲೆ ಹಿಡಿತವನ್ನ ಸಾಧಿಸಬಹುದು ಸೊ ಆ ಒಂದು ಉದ್ದೇಶದಿಂದ ನಮ್ಮ ಕಡೆಯಿಂದ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಪಿಡಿಎಫ್ ರೂಪದಲ್ಲಿ ಕೊಡ್ತಾ ಇದ್ದೇವೆ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೇನೆ ಅಫಿಷಿಯಲ್ ಕೀ ಆನ್ಸರ್ಸ್ಗಳು ಹಾಗೇನೆ ಈ ಒಂದು ಸಿಲೆಬಸ್ ಕಾಪಿ ಏನು ನೋಡ್ತಾ ಇದೀರಾ ಈ ಒಂದು ಸಿಲೆಬಸ್ ಕಾಪಿ ಹಾಗೇನೆ ಆಸ್ ಫ್ರೆಂಡ್ಸ್ ಈ ಒಂದು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಸರ್ ಲಾಸ್ಟ್ ಇಯರ್ ಕಟ್ ಆಫ್ ಡೀಟೇಲ್ ನಿಮ್ ನಿಮ್ ಸಬ್ಜೆಕ್ಟ್ ಟ್ವೆಂಟಿ ಟ್ವೆಂಟಿ ಒಂದು ಎಷ್ಟು ಕಟ್ ಆಫ್ ಇತ್ತು ಎಷ್ಟು ಸ್ಕೋರ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ ಅವೆಲ್ಲ ಮಾಹಿತಿಯ ಒಂದು ಪಿ ಡಿ ಎಫ್ ನಿಮಗೆ ಸಿಗುತ್ತೆ ನೈಂಟಿ ನೈನ್ ರುಪೀಸ್ಗೆ ಓನ್ಲಿ ನೈನ್ಟಿ ನೈನ್ ನಿಮಗೆ ಸಿಗುತ್ತೆ ಸೊ ನೀವು ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ ಗೆ ಮಾಡಿ ನಿಮಗೆ ಸಿಗುತ್ತೆ ನೈಂಟಿ ನೈನ್ ರುಪೀಸ್ ಪೇ ಮಾಡೋದ್ರ ಮೂಲಕ ಪಿ ಡಿ ಎಫ್ ಸಿಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಕೀ ಆನ್ಸರ್ ಸಿಗ್ತವೆ ಸಿಲೆಬಸ್ ಕಾಪಿ ಸಿಗುತ್ತೆ ಕಟ್ ಆಫ್ ಸಿಗುತ್ತೆ ಸೊ ಎಲ್ಲವನ್ನ ಪ್ರಿಂಟ್ ಹಾಕಿಸ್ಕೊಂಡು ನೀವೇನು ಮಾಡಬಹುದು ಒಂದು ಕಡೆಯಿಂದ ನೀವು ನೀಟಾಗಿ ಓದ್ತಾ ಬಂದ್ರೆ ಖಂಡಿತವಾಗಿಯೂ ಆಯ್ತಾ ಈ ಒಂದು ಓದ್ತಾ ಇರುವಾಗ ನೀವೇನ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ಟೂ ತೌಸಂಡ್ ಫೋರ್ಟೀನ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಓದ್ತಾ ಇದ್ದೀರಾ ಅಂತಂದ್ರೆ ಸೊ ನಿಮಗೆ ಗೊತ್ತಿರೋ ಆನ್ಸರ್ಸ್ ಮೇಲೆ ನೋಟ್ಸ್ ಮಾಡಬೇಡಿ ಯಾವುದು ನಿಮಗೆ ಗೊತ್ತಿಲ್ಲ ಯಾವುದು ನಿಮಗೆ ಬಹಳ ಸ್ಟ್ರೇಂಜ್ ಅಂತ ಅನ್ಸುತ್ತೆ ಅಪರಿಚಿತ ಅಂತ ಅನ್ಸುತ್ತೆ ಅಂತಹ ಕ್ವಶನ್ಸ್ ಆನ್ಸರ್ ಏನಿರುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳಿ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ಸ್ಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಆಯ್ತಾ ಹೋಮ್ ವರ್ಕ್ ಮಾಡಿ ಹೋಮ್ ವರ್ಕ್ ಮಾಡಿಬಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ನಾ ನೋಟ್ಸ್ ಮಾಡ್ಕೊಡ್ರೆ ಏನ್ ಗೊತ್ತಾಗುತ್ತೆ ಲಾಸ್ಟ್ ಗೆ ನಿಮಗೆ ರಿವಿಷನ್ ಮಾಡಕ್ಕೆ ಒಂದು ಟ್ವೆಂಟಿ ಡೇಸ್ ಇಟ್ಕೊಳ್ಳಿ ಲಾಸ್ಟಿಗೆ ಒಂದು ಒನ್ ಮಂತ್ ಇಟ್ಕೊಳ್ಳಿ ನೆಕ್ಸ್ಟ್ ಮಂತ್ ಏನು ಅಕ್ಟೋಬರ್ ಅಥವಾ ನವೆಂಬರ್ ಸ್ಟಾರ್ಟಿಂಗ್ ಇಂದ ಏನು ಎಕ್ಸಾಮ್ ಬರೋವರೆಗೆ ನೀವು ರಿವಿಷನ್ ಎಲ್ಲಿಂದ ಮಾಡ್ಕೋಬೇಕು ನೀವೇನು ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿರ್ತೀರಲ್ವಾ ಆ ನೋಟ್ಸ್ ಅದರ ಜೊತೆಗೆ ನಮ್ಮ ಚಾನಲ್ ಕಡೆಯಲ್ಲಿ ಚಾನಲ್ ಕಡೆಯಿಂದ ಇತ್ತೀಚೆಗೆ ಏನೇನು ಎಜುಕೇಶನಲ್ ಡಿವಲಪ್ಮೆಂಟ್ ಎನ್ ಇ ಪಿ ಆಗಿರ್ಬೋದು ಹಾಗೆ ಇತ್ತೀಚೆಗೆ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ತರ್ತಾ ಇದ್ದಾರೆ ಹಾಗೇನೆ ಐ ಸಿ ಟಿಯಲ್ಲಿ ಇತ್ತೀಚಿನ ಬದಲಾವಣೆಗಳು ಯು ಜಿ ಸಿ ಯ ಕೆಲವೊಂದು ಸರ್ಕ್ಯುಲರ್ಗಳು ಇವೆಲ್ಲದ್ರ ಮೇಲೆ ವಿಡಿಯೋಗಳನ್ನು ಮಾಡಿ ತರ್ತಾ ಇರ್ತವೆ ಇವೆಲ್ಲವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅಲ್ಲಿಂದನೆ ಎಕ್ಸಾಮ್ಸ್ಗೆ ಕೆಲವೊಂದು ಕ್ವಶನ್ಸ್ಗಳು ಕವರ್ ಆಗಿ ಆಗುತ್ತೆ ಆ ಫ್ರೆಂಡ್ಸ್ ಸೊ ಯೂನಿಟ್ ನಂಬರ್ ಟು ಘಟಕ ಟು ನೋಡ್ತಾ ಇರಬಹುದು ಸಂಶೋಧನಾ ನೈಪುಣ್ಯತೆ ಅಂತ ಹೇಳಿ ಹೇಳ್ತಾರೆ ನೀವು ನಾಳೆ ಯೂನಿವರ್ಸಿಟಿಗೆ ಅಥವಾ ಕಾಲೇಜಿಗೆ ಹೋದಾಗ ಬಹಳ ಸಂಶೋಧನೆಯನ್ನ ಸಂಶೋಧನೆ ಬಗ್ಗೆ ಅರಿವು ಇರಬೇಕಾಗತ್ತೆ ಸೊ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಮೇಲೆ ಸಂಶೋಧನೆ ಮಾಡೋದಿರ್ಬೋದು ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಪಟ್ಟಂಗೆ ಸಂಶೋಧನೆಗಳ ಮಾಡಿರ್ಬೋದು ಮಾಡೋದಾಗಿರ್ಬೋದು ಅದರ ಬೇಸಿಕ್ಸ್ ನ ಅದರ ಹಿನ್ನೆಲೆಯನ್ನ ಕೇಳ್ತಾರೆ ನೋಡಿ ಸಂಶೋಧನೆ ಅಂದ್ರೆ ಏನು ಅರ್ಥ ವಿಧ ಗುಣಲಕ್ಷಣ ಧನಾತ್ಮಕ ಸಂಶೋಧನೆಯ ನಂತರದ ಧನಾತ್ಮಕ ವಿಧಾನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪಾಸಿಟಿವಿಸ್ಟಿಕ್ ಅಥವಾ ಪಾಸಿಟಿವಿಸ್ಟ್ ಅಪ್ರೋಚ್ ಟು ರಿಸರ್ಚ್ ಹೇಳಿ ಹೇಳ್ತಾರೆ ನೋಡ್ತಾ ಇರಬಹುದು ಪಾಸಿಟಿವಿಸ್ಟ್ ರಿಸರ್ಚ್ ಟು ಅಪ್ರೋಚ್ ಟು ರಿಸರ್ಚ್ ಹಾಗೆನೆ ಮೆಥಡ್ಸ್ ಆಫ್ ರಿಸರ್ಚ್ ಈ ರಿಸರ್ಚ್ ಮಾಡುವಾಗ ಬೇರೆ ಬೇರೆ ಮೆಥಡ್ಸ್ ಗಳನ್ನ ಫಾಲೋ ಮಾಡ್ತೀವಿ ವಿಧಾನಗಳನ್ನ ಫಾಲೋ ಮಾಡ್ತೀವಿ ಪ್ರಾಯೋಗಿಕ ವಿಧಾನ ಇದೆ ವಿವರಣಾತ್ಮಕ ಇದೆ ಐತಿಹಾಸಿಕ ಇದೆ ಗುಣಾತ್ಮಕ ಇದೆ ಪರಿಮಾಣಾತ್ಮಕ ಇದೆ ಅಲ್ಲಿ ಹೇಳೋದಾದ್ರೆ ಈ ಎಕ್ಸ್ಪೆರಿಮೆಂಟಲ್ ಹಾಗೆ ಎಕ್ಸ್ಪ್ಲನೇಷನಲ್ ಹಾಗೇನೆ ಈ ಒಂದು ಹಿಸ್ಟೋರಿಕಲ್ ಹಾಗೇನೆ ಕ್ವಾಲಿಟೇಟಿವ್ ಹಾಗೇನೆ ಕ್ವಾಂಟಿಟೇಟಿವ್ ಸರಿನಾ ಸೊ ಇಷ್ಟೆಲ್ಲ ನೀವು ಓದ್ಕೋಬೇಕಾಗುತ್ತೆ ಹಾಗೆ ಸಂಶೋಧನೆಯ ಒಂಬತ್ತು ಹಂತಗಳು ಬರ್ತವೆ ಓದ್ಕೊಳ್ಳಿ ಈ ಎಲ್ಲ ಟಾಪಿಕ್ಸ್ಗಳನ್ನು ಟ್ವೆಂಟಿ ಟ್ವೆಂಟಿ ಒನ್ ಕ್ವಶನ್ ಪೇಪರ್ ಅಲ್ಲಿ ಅನಲೈಸಿಸ್ ಮಾಡಿದ್ದೇವೆ ಟ್ವೆಂಟಿ ಟ್ವೆಂಟಿ ಒನ್ ಕ್ವೆಶನ್ ಪೇಪರ್ ಎರಡು ವಿಡಿಯೋಗಳನ್ನು ಮಾಡಿದ್ದೇವೆ ಸೊ ನೋಡಿ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯ ಈ ರಿಸರ್ಚ್ಗೆ ಸಂಬಂಧಪಟ್ಟಂತಹ ಹಂತಗಳು ಅಂತ ಅಂತೇಳಿ ಹಾಗೆನೇ ಫ್ರೆಂಡ್ಸ್ ಈ ಒಂದು ಪ್ರಬಂಧ ಅಂದರೆ ಈ ರಿಸರ್ಚಿಂದು ಥೀಸಿಸ್ ನಾಳೆ ಯಾವ ರೀತಿ ಬರೀತೀರಾ ನಾಳೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪಿ ಎಚ್ ಡಿಯನ್ನು ಮಾಡ್ಕೊಂಡಾಗ ಪ್ರಮೋಷನ್ಗೆಲ್ಲ ಸೊ ನ ಯಾವ ರೀತಿ ಬರೀಬೇಕು ಆರ್ಟಿಕಲ್ ರೈಟಿಂಗ್ ಯಾವ ರೀತಿ ಇರಬೇಕು ರಿಸರ್ಚಿನ ಎಥಿಕ್ಸ್ಗಳು ರಿಸರ್ಚಿನ ಕೆಲವೊಂದು ಈ ಒಂದು ನೀತಿಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ ಅಂದರೆ ಇದೇ ರೀತಿ ಇರಬೇಕು ಆಯ್ತಾ ರಿಸರ್ಚ್ ಅಲ್ಲಿ ಕೆಲವೊಂದು ಮಾಹಿತಿಯನ್ನು ಶೇಖರಣೆ ಮಾಡಿರ್ತೀರಲ್ವ ಅದನ್ನು ರಿವೀಲ್ ಮಾಡಬಾರ್ದು ಹಾಗೇನೆ ನೀವು ರಿಸರ್ಚ್ ಮಾಡಿದ್ದು ವ್ಯಾಲಿಡ್ ಆಗಿರಬೇಕು ರಿಲಯಬಲ್ ಆಗಿರಬೇಕು ವ್ಯಾಲಿಡ್ ಅಂದ್ರೇನು ಅದು ಮೌಲ್ಯವನ್ನು ಹೊಂದಿರಬೇಕು ಸರಿನಾ ರಿಲಯಬಲ್ ಅಂತಂದ್ರೇನು ಎಲ್ಲ ಕಾಲದಲ್ಲೂ ಅದು ಅಪ್ಲೈ ಆಗಬೇಕು ಈ ರೀತಿಯ ಕೆಲವೊಂದು ರೂಲ್ಸ್ಗಳಿದ್ದಾವೆ ಇದ್ದಾವೆ ಅದೆಲ್ಲವನ್ನ ನೀವು ಓದಲೇಬೇಕು ಹಾಗೇನೆ ಸಂಶೋಧನೆಯಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಯಾವ ರೀತಿ ಬಳಸ್ತೇವೆ ಅದೆಲ್ಲ ಓದ್ಕೋಬೇಕು ಹಾಗೆಯೇ ಭಾಳ ಇಂಪಾರ್ಟೆಂಟ್ ಇನ್ನೊಂದು ಸಿಂಪಲ್ ಆಗಿರುವಂತಹ ಟಾಪಿಕ್ ನೋಡಿ ಯೂನಿಟ್ ನಂಬರ್ ತ್ರೀ ಕಾಂಪ್ರಿಹೆನ್ಷನ್ ಅಂತೇಳಿ ಹೇಳ್ತಾರೆ ಸೊ ಕಾಂಪ್ರಿಹೆಷನ್ನ ಕನ್ನಡದಲ್ಲಿ ಏನಂತಲ್ಲ ಗ್ರಹಿಕೆ ಅಂತೇಳಿ ಹೇಳ್ತಾರೆ ಏನನ್ನು ಗ್ರಹಿಕೆ ಮಾಡ್ಕೋಬೇಕು ನಿಮಗೆ ಒಂದು ನ ಕೊಟ್ಟಿರ್ತಾರೆ ಐದು ನ ಕೊಟ್ಟಿರ್ತಾರೆ ಭಾಳ ಸಿಂಪಲ್ ಟಾಪಿಕ್ ಇರುತ್ತೆ ಮೊದಲು ನ ಓದ್ಕೊಳ್ಳಿ ಆಮೇಲೆ ನೀವು ಎಲ್ಲಿಗೆ ಬನ್ನಿ ಟಾಪಿಕಿಗೆ ಬರ್ಬೇಕಾಗತ್ತೆ ಸೊ ಇದು ಸಿಂಪಲ್ ಅಂತ ಅನ್ಸಿದ್ರು ಸಹ ಇತ್ತೀಚೆಗೆ ಏನ್ ಮಾಡ್ತಾ ಇದ್ರೆ ಅನ್ಸೀನ್ ಪ್ಯಾಸೇಜ್ ನ ಕೇಳ್ತಾ ಇದ್ರೆ ಅನ್ಸೀನ್ ಪ್ಯಾಸೇಜ್ ಅಂದ್ರೆ ಏನು ಆಯ್ತಾ ನಾವೆಲ್ಲ ಚಿಕ್ಕವರಿದ್ದಾಗ ನೀವೆಲ್ಲ ಚಿಕ್ಕೋರಿದಾಗ ಏನ್ ಮಾಡ್ತಾ ಇದ್ರಿ ಅಂದ್ರೆ ಹತ್ತನೇ ತರಗತಿ ಪಿ ಯು ಸಿ ಡಿಗ್ರಿಯಲ್ಲಿ ಇರುವಾಗ ಏನ್ ಮಾಡ್ತಾ ಇದ್ರಿ ಸೊ ಈ ರೀತಿ ಪ್ಯಾಸೇಜ್ ಗಳನ್ನ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಈಗ ನೈನ್ಟೀನ್ ಫಿಫ್ಟಿ ಅಂತ ಈ ಒಂದು ಇಸ್ವಿ ಬಂತು ಅಥವಾ ವರ್ಷ ಬಂತು ಅಂತಂದ್ರೆ ಈ ಪ್ಯಾಸೇಜ್ ಅಲ್ಲಿ ಹುಡುಕ್ತಾ ಇದ್ರಿ ನೀತಾನೆ ನೀವು ಓಕೆ ನೈನ್ಟೀನ್ ಫಿಫ್ಟಿ ಬಂದಿದೆ ಇಲ್ಲಿಂದ ಇಲ್ಲಿಗೆ ಇದು ಅಂತ ಹೇಳಿ ಟಿಕ್ ಮಾಡ್ಬಿಡ್ತಿದ್ರಿ ಅಥವಾ ಬರ್ದ್ಬಿಡ್ತಿದ್ರಿ ಬಟ್ ಆ ರೀತಿ ಆಗಲ್ಲ ಇಲ್ಲಿ ಅಪ್ಲೈಡ್ ಮಾಡಿ ಕೇಳಿರ್ತಾರೆ ಸರ್ನ ಡೆಪ್ತ್ ಆಗಿ ಇದನ್ನ ಕೇಳಿರ್ತಾರೆ ಸೊ ಹಾಗಾಗಿ ಕ್ವಶನ್ಸ್ ನ ಓದ್ಕೊಳ್ಳಿ ಆಮೇಲೆ ಪ್ಯಾಸೇಜ್ ನ ಓದ್ಕೊಳ್ಳಿ ಸೊ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಗೆ ಆನ್ಸರ್ಗಳು ಐದು ಕ್ವಶನ್ ಕೇಳಿರ್ತಾರೆ ಅಂದ್ರೆ ಹಬ್ಬ ಅಂದ್ರೆ ಒಂದು ಅಥವಾ ಎರಡು ಡೈರೆಕ್ಟ್ ಆಗಿ ಸಿಗ್ತವೆ ಇನ್ನ ಮೂರು ಏನಾಗಿರ್ತವೆ ಅಪ್ಲೈಡ್ ಆಗಿ ಕೇಳಿರ್ತಾರೆ ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಕ್ವಶನ್ಸ್ ನ ಓದ್ಕೊಳ್ಳಿ ಆಮೇಲೆ ನೀವು ಪ್ಯಾಸೇಜ್ ನ ಓದ್ಕೊಳ್ಳಿ ಬಹಳ ಸಿಂಪಲ್ ಆಗಿರುತ್ತೆ ಅಂಡ್ ತುಂಬಾ ಜನ ಆಸ್ಪೆಂಟ್ಸ್ ಗಳು ಹೇಳ್ತಾ ಇರ್ತಾರೆ ಈ ಏನು ಸಿಲೆಬಸ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ನಾಳೆ ಕ್ವಶನ್ ಪೇಪರ್ನೂ ಇಂಗ್ಲೀಷಲ್ಲಿ ಕೊಡ್ತಾರ ಹೇಳಿ ಕೇಳ್ತಾ ಇದ್ದಾರೆ ಬಟ್ ಆ ರೀತಿ ಏನಾಗಲ್ಲ ಕ್ವೆಶನ್ ಪೇಪರ್ ವಿಲ್ ಬಿ ಇನ್ ಬೈ ಲೆಂಗ್ವಿಲ್ ಸರ್ನ ಬೈ ಲೆಂಗ್ವಿಲ್ ಅಂತಂದ್ರೆ ಎರಡು ಭಾಷೆಯಲ್ಲಿ ಇರುತ್ತೆ ಕನ್ನಡದಲ್ಲಿನೂ ಇರುತ್ತೆ ಮತ್ತು ಇಂಗ್ಲೀಷಲ್ಲಿನೂ ಇರುತ್ತೆ ನಿಮಗೆ ಕನ್ನಡದಲ್ಲಿ ಕೆಲವೊಂದು ವರ್ಡ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಂಗ್ಲಿಷ್ ನೋಡ್ಕೊಳ್ಳಿ ಅಥವಾ ಇಂಗ್ಲಿಷ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಕನ್ನಡದಲ್ಲಿ ನೋಡ್ಕೋಬಹುದು ಈ ರೀತಿ ನೋಡ್ಕೊಳ್ಳಿ ಆರಾಮಾಗಿ ಆನ್ಸರ್ನ ಮಾಡಿ ಆ ಸ್ಫ್ರೆಂಡ್ಸ್ ಸೊ ಎಷ್ಟು ಸಿಂಪಲ್ ಆಗಿರುವ ಟಾಪಿಕ್ಸ್ ಇದೆ ನೋಡಿ ರಿಸರ್ಚ್ ಯಾವ ಥರ ಮಾಡ್ತೀರಾ ಟೀಚಿಂಗ್ ಯಾವ ರೀತಿ ಮಾಡ್ತೀರಾ ವಿದ್ಯಾರ್ಥಿಗಳ ಲಕ್ಷಣಗಳು ಯಾವ ಥರ ಇರ್ತವೆ ಆ ಅದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಹಾಗೇನೆ ಘಟಕ ಫೋರ್ ಸಂವಹನ ಅಂತೇಳಿ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಹೇಳೋದಾದ್ರೆ ಈ ಕಮ್ಯುನಿಕೇಶನ್ ಅಂತೇಳಿ ಹೇಳ್ತಾರೆ ಆ ಸ್ಫ್ರೆಂಡ್ಸ್ ಸೊ ಕಮ್ಯುನಿಕೇಶನ್ದು ಮೀನಿಂಗ್ನ ಕೇಳ್ತಾರೆ ಟೈಪ್ಸ್ ನ ಕೇಳ್ತಾರೆ ಗುಣಲಕ್ಷಣಗಳನ್ನ ಕೇಳ್ತಾರೆ ಹಾಗೇನೆ ಪರಿಣಾಮಕಾರಿ ಸಂವಹನ ಯಾವ ರೀತಿ ಇರಬೇಕು ಮೌಖಿಕ ಆಯ್ತಾ ಈ ಓರಲ್ ಹಾಗೆ ರಿಟರ್ನ್ ಕಮ್ಯುನಿಕೇಶನ್ ಯಾವ ರೀತಿ ಇರುತ್ತೆ ಹಾಗೆಯೇ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಸರಿನಾ ಹಾಗೆಯೇ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ತರಗತಿಯ ಸಂವಹನ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆಯೇ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತಲೂ ಕೇಳಿದ್ದಾರೆ ಒಂದು ಉತ್ತಮ ಕಮ್ಯುನಿಕೇಶನ್ ಆಗೋದಕ್ಕೆ ಅಡೆತಡೆಗಳು ಏನೇನು ಇರ್ತವೆ ಹಾಗೆಯೇ ಮಾಸ್ ಕಮ್ಯುನಿಕೇಶನ್ ಮೇಲೆ ಹಾಗೆ ಸೊಸೈಟಿ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಸಂವಹನ ಬಹಳ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಆ ಸ್ಪ್ರೆಂಡ್ಸ್ ಬಹಳ ಸಿಂಪಲ್ ಆಗಿರುವಂಥ ಟಾಪಿಕ್ನು ಸಹ ಸೊ ಇದರ ಕ್ವೆನ್ಸ್ ಕೇಳ್ತಾರೆ ಸೊ ಹಾಗಾಗಿ ದ ಬೆಸ್ಟ್ ವೇ ಟು ಪ್ರಿಪೇರ್ ಪೇಪರ್ ಒನ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡೋದ್ರಿಂದ ಪ್ರತಿ ಟಾಪಿಕ್ ವೈಸ್ ಯಾವ ರೀತಿ ಕ್ವೆಶನ್ಸ್ ಗಳನ್ನ ಫೋಕಸ್ ಮಾಡ್ತಾ ಇದಾರೆ ಏನೆಲ್ಲ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೋಟ್ಸ್ ಆಯ್ತಾ ಅದನ್ನ ಓದ್ತಾ ಓದ್ತಾ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ನಿಮಗೆ ಮತ್ತೆ ಬೇರೆ ಯಾವುದೇ ನೋಟ್ಸ್ ರೆಫರ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಸರಿನಾ ನೀವು ಕ್ವಶನ್ ನಾಳೆ ನೋಡ್ತಾನೆ ಹೇಳ್ತೀರಾ ದಟ್ ಈ ಟಾಪಿಕ್ ದು ಕ್ವಶನ್ ಇದೆ ಅಂತ ಹೇಳಿ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೈಂಟಿ ನೈನ್ ರುಪೀಸ್ ಪೇ ಮಾಡೋದ್ರ ಮೂಲಕ ಪೇಪರ್ ಒನ್ ಸಿಗುತ್ತೆ ವಿತ್ ಆನ್ಸರ್ ಅಂಡ್ ಎವ್ರಿಥಿಂಗ್ ನೆಕ್ಸ್ಟ್ ಪಾಠವನ್ನು ನೋಡೋದಾದ್ರೆ ಘಟಕವನ್ನ ನೋಡೋದಾದ್ರೆ ಈ ಯೂನಿಟ್ ನಂಬರ್ ಫೈವ್ ಅಂತ ಹೇಳಿ ಹೇಳ್ತಾರೆ ಯೂನಿಟ್ ನಂಬರ್ ಫೈವ್ ಆಕ್ಚುಲಿ ಇದು ಸೊ ಯೂನಿಟ್ ನಂಬರ್ ಫೈವ್ ನೋಡೋದಾದ್ರೆ ಗಣಿತದ ಮನೋಸಾಮರ್ಥ್ಯ ಮತ್ತು ನೈಪುಣ್ಯತೆ ಸ್ವಲ್ಪ ಮಟ್ಟಿನ ಗಣಿತದ ಲೆಕ್ಕಗಳನ್ನು ಇಲ್ಲಿ ಕೇಳಲಾಗುತ್ತೆ ಎಸ್ಪೆಷಲಿ ಹೇಳೋದಾದ್ರೆ ಈ ಒಂದು ರೀಸನಿಂಗ್ ಮ್ಯಾಥಮೆಟಿಕಲ್ ರೀಸನಿಂಗ್ ಟೈಪ್ಸ್ ಆಫ್ ರೀಸನಿಂಗ್ ಅನ್ನು ಕೇಳಲಾಗುತ್ತೆ ತಾರ್ಕೀಕರಿಸುವಿಕೆ ಕೆಲವೊಂದು ಸ್ಮಾಲ್ ಸ್ಮಾಲ್ ಲೆಕ್ಕಗಳು ಹಾಗೇನೆ ನಂಬರ್ ಸೀರೀಸ್ ಮೇಲೆ ಕೆಲವೊಂದು ಲೆಕ್ಕಗಳು ಬರ್ತವೆ ಎ ಬಿ ಸಿ ಡಿ ಸೀರೀಸ್ ಅಲ್ಲಿ ಕೆಲವೊಂದು ಸ್ಮಾಲ್ ಸ್ಮಾಲ್ ರೀಸನಿಂಗ್ ಅನ್ನು ಕೇಳಲಾಗುತ್ತೆ ಕೋಡ್ ಮತ್ತು ಡಿ ಕೋಡ್ ಗಳನ್ನ ಕೇಳಲಾಗುತ್ತೆ ರಿಲೇಷನ್ಶಿಪ್ ನ ಕೇಳಲಾಗುತ್ತೆ ಆಯ್ತಾ ರಿಲೇಶನ್ಶಿಪ್ ಮೇಲೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ ಹಾಗೆ ಗಣಿತದ ಎಬಿಲಿಟಿ ನಿಮ್ಗೆ ಎಷ್ಟಿದೆ ಈ ಏನು ಸ್ಮಾಲ್ ಲೆಕ್ಕಗಳು ಸಚ್ ಆಸ್ ಈ ಸಿಂಪಲ್ ಇಂಟ್ರೆಸ್ಟ್ ಇರ್ಬೋದು ಲಾಸ್ ಇರ್ಬೋದು ಪ್ರಾಫಿಟ್ ಇರಬಹುದು ಈ ಡಿಸ್ಕೌಂಟ್ ಇರ್ಬೋದು ಅವರೇಜ್ ತೆಗೆಯೋದಿರಬಹುದು ರೇಷೋದಿರ್ಬೋದು ಸರಿನಾ ಫ್ರೆಂಡ್ಸ್ ಸೊ ಈ ಎಲ್ಲ ಟಾಪಿಕಿಗೆ ಸಂಬಂಧಪಟ್ಟಂಗೆ ಐದು ಕ್ವೇಶನ್ಸ್ ಗಳನ್ನ ಕೇಳಿರ್ತಾರೆ ನೋಡಿ ಐದು ಕ್ವೆಶನ್ ಕೇಳಿರ್ತಾರೆ ಈ ಗಣಿತದ ಸಂಬಂಧಪಟ್ಟಂತಹ ಲೆಕ್ಕಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಯೂನಿಟ್ ನಂಬರ್ ಸಿಕ್ಸ್ ಬರುತ್ತೆ ಸರಿನಾ ತಾರ್ಕಿಕ ಮನೋಸಾಮರ್ಥ್ಯ ಈ ಒಂದು ಆರ್ಗ್ಯುಮೆಂಟ್ ಗಳನ್ನ ಪ್ರೂವ್ ಮಾಡೋದಾಗಿರುತ್ತೆ ಇದರಲ್ಲಿ ಆಯ್ತಾ ಆರ್ಗ್ಯುಮೆಂಟ್ನ ಕೊಟ್ಟು ರೀಸನಿಂಗ್ ಅನ್ನು ಹೇಳಿರ್ತಾರೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟು ಅದಕ್ಕೆ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಸರಿನಾ ಸರಿ ಬಿ ತಪ್ಪು ಸೊ ಅವೆಲ್ಲ ಎಲ್ಲಿ ಬರ್ತವೆ ಈ ಒಂದು ಟಾಪಿಕ್ ಅಲ್ಲಿ ಬರುತ್ತೆ ವಾದಗಳು ಅಂತ ಹೇಳಿದ್ರೆ ಹೇಳ್ತಾರೆ ಅದನ್ನ ಆರ್ಗ್ಯುಮೆಂಟ್ ಅಂತ ಹೇಳಿ ಹೇಳ್ತಾರೆ ಹಾಗೇನೆ ಅದರ ರಚನೆ ಆಗಿರ್ಬೋದು ಔಪಚಾರಿಕ ಮತ್ತು ಅನೌಪಚಾರಿಕ ತಪ್ಪುಗಳು ಅಂತ ಬರ್ತವೆ ಭಾಷೆಯ ಬಳಕೆ ಯಾವ ರೀತಿ ಮಾಡ್ತೀರಾ ಸಂಕೇತಗಳು ಸಿಂಬಾಲ್ಸ್ಗಳು ಹಾಗೇನೆ ಈ ಒಂದು ಕ್ಲಾಸಿಕಲ್ ಸ್ಕ್ವಯರ್ ಅಪೋಸಿಷನ್ ಅಂತ ಬರುತ್ತೆ ಸೊ ಅದನ್ನೆಲ್ಲ ನೀವು ಓದ್ಕೋಬೇಕಾಗತ್ತೆ ಆ ಸ್ಪ್ರೆಂಡ್ಸ್ ಹಾಗೇನೆ ಇವ್ಯಾಲ್ಯುವೇಟಿಂಗ್ ಮತ್ತೆ ಡಿಸ್ಟಿಂಗ್ವಿಶಿಂಗ್ ದ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಅಂತ ಹೇಳ್ತಾರೆ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಈ ಅನುಮನಾತ್ಮಕ ಮತ್ತು ಅನುಗಮನ ಅನುಗಮನ ಮತ್ತು ನಿಗಮನ ಅಂತ ಹೇಳಿ ಹೇಳ್ತಾರೆ ಅದರ ಬಗೆಗಿನ ಕೆಲವೊಂದು ಲೆಕ್ಕಗಳನ್ನ ಅಥವಾ ರೀಸನಿಂಗ್ ಅನ್ನ ಕೇಳಲಾಗುತ್ತೆ ಹಾಗೇನೆ ಸಾದೃಶ್ಯಗಳು ಅಂತ ಹೇಳಿ ಹೇಳ್ತಾರೆ ಸಾದೃಶ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಅನಲಾಜಿಸ್ ಅಂತ ಹೇಳಿ ಹೇಳ್ತಾರೆ ಅನಾಲಜೀಸ್ ಸೊ ಅದನ್ನ ಓದ್ಕೊಳ್ಳಿ ಹಾಗೆ ವೆನ್ ಡಯಾಗ್ರಾಮ್ ಗೊತ್ತಿರುತ್ತೆ ತಾನೆ ನಿಮಗೆ ಸೊ ಈ ರೀತಿ ವೆನ್ ಡಯಾಗ್ರಾಮ್ ಗಳನ್ನ ಕೇಳಿರ್ತಾರೆ ಹಾಗೇನೆ ಭಾರತೀಯ ತರ್ಕಶಾಸ್ತ್ರ ಲಾಜಿಕ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳ್ತಾರೆ ಇದು ಹೊಸ ಟಾಪಿಕ್ ಆಕ್ಚುಲಿ ಯುಜಿಸಿ ನೆಟ್ ಅಲ್ಲಿ ತುಂಬಾ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕರ್ನಾಟಕ ಸೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಪೇಪರ್ ಇಂದ ಫೋಕಸ್ ಮಾಡ್ತಾ ಇದ್ದಾರೆ ಸರಿನಾ ಸೊ ಇದ್ರ ಮೇಲೆ ಒಂದು ವಿಡಿಯೋವನ್ನು ತರ್ತೇವೆ ಖಂಡಿತ ಏನಾಗುತ್ತೆ ನಿಮಗೆ ಎಕ್ಸಾಮಿಗೆ ಯೂಸ್ ಆಗುತ್ತೆ ಆ ಸ್ಪ್ರೆಂಡ್ಸ್ ಅದರ ಮೇಲೆ ಪ್ರಮಾಣಕಗಳು ಹಾಗೇನೆ ಪ್ರತ್ಯಕ್ಷ ಅಂತ ಹೇಳಿ ಹೇಳ್ತಾರೆ ಪ್ರತ್ಯಕ್ಷ ಇಂಗ್ಲಿಷ್ ಅಲ್ಲಿ ಪ್ರತ್ಯಕ್ಷ ಅಂತಾರೆ ಆಕ್ಚುಲಿ ಇದೆಲ್ಲ ಸಂಸ್ಕೃತಲ್ಲಿದೆ ನೋಡ್ತಾ ಇರಬಹುದು ಅನುಮಾನ ಇನ್ ಇನ್ಫೆರೆನ್ಸ್ ಉಪಮಾನ ಅಂದ್ರೇನು ಕಂಪಾರಿಸನ್ ಶಬ್ದ ವರ್ಬಲ್ ಟೆಸ್ಟಿಮೋನಿ ಸರಿನಾ ಹಾಗೇನೆ ಅರ್ಥಪಟ್ಟಿ ಓಕೆ ಅರ್ಥಪಟ್ಟಿ ಸೊ ಇದೆಲ್ಲ ಟಾಪಿಕ್ಸ್ಗಳಿದ್ದಾವೆ ನೋಡ್ತಾ ಇರ್ಬೋದು ಆಸ್ ಫ್ರೆಂಡ್ಸ್ ಅರ್ಥಪಟ್ಟಿ ಎಸ್ ಕನ್ನಡದಲ್ಲಿನೂ ಸೊ ಇವೆಲ್ಲ ಎಲ್ಲಿ ಬರ್ತವೆ ಆಸ್ ಫ್ರೆಂಡ್ಸ್ ಈ ಒಂದು ತಾರ್ಕಿಕ ಮನೋಸಾಮರ್ಥ್ಯ ಅಂತೇನಿದೆ ಅದರಲ್ಲಿ ಹಾಗೇನೆ ಘಟಕ ಸೆವೆನ್ ನೋಡ್ತಾ ಇರ್ಬೋದು ದತ್ತಾಂಶಗಳನ್ನು ಅರ್ಥೈಸಿಕೊಳ್ಳುವಿಕೆ ಡೇಟಾ ಇಂಟರ್ಪ್ರಿಟೇಷನ್ ಹೇಳಿ ಹೇಳ್ತಾರೆ ಕನ್ನ ಇಂಗ್ಲೀಷಲ್ಲಿ ಸಿಂಪಲ್ ಆಗಿರುತ್ತೆ ನೋಡಿ ಆಸ್ ಫ್ರೆಂಡ್ಸ್ ಬಾರ್ ಡಯಾಗ್ರಾಮ್ ಕೊಟ್ಟಿರ್ತಾರೆ ಬಾರ್ ಡಯಾಗ್ರಾಮ್ ಅಂದರೆ ಸ್ತಂಭ ಲೇಖನಗಳು ಐ ಥಿಂಕ್ ಸೊ ಈ ರೀತಿ ಸ್ತಂಭ ಲೇಖನಗಳನ್ನು ಕೊಟ್ಟಿರ್ತಾರೆ ಅದನ್ನ ನೀವು ಓದ್ಕೋಬೇಕಾಗುತ್ತೆ ಅಲ್ಲಿ ಕ್ವೆಶನ್ಸ್ನ ಕೇಳಿರ್ತಾರೆ ಸೊ ಯಾವ ವರ್ಷ ಎಷ್ಟು ಬಡತನ ಇತ್ತು ಯಾವ ವರ್ಷ ಎಷ್ಟು ಫುಡ್ ಕೊರತೆ ಇತ್ತು ಈ ರೀತಿ ಟಾಪಿಕ್ಸ್ ಗಳನ್ನ ಕೇಳಿರ್ತಾರೆ ಸೊ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನೋಡ್ಕೊಳ್ಳಿ ಗ್ಯಾರಂಟಿ ನಿಮಗೆ ಆರಾಮಾಗಿ ಏನಿಲ್ಲ ಈ ಚಿತ್ರಗಳನ್ನ ನೋಡ್ಕೊಂಡು ಯಾವ ವರ್ಷ ಏನೇನಿತ್ತು ಅನ್ನೋದನ್ನ ಅಲ್ಲಿ ಆಪ್ಷನ್ಸ್ನ ಕೊಟ್ಟಿರ್ತಾರೆ ಸ್ವಲ್ಪ ತಲೆ ಉಪಯೋಗಿಸಿ ಏನ್ ಮಾಡ್ಬೇಕಾಗತ್ತೆ ಲೆಕ್ಕಗಳನ್ನು ಮಾಡಿಕೊಂಡು ಆನ್ಸರ್ ಮಾಡುವಂತಹ ಟಾಪಿಕ್ ಇದು ಹಾಗೆಯೇ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಡಾಟಾ ಈ ಒಂದು ಪರಿಣಮ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಡೇಟಾವನ್ನು ಕೇಳಲಾಗುತ್ತೆ ಹಾಗೆಯೇ ನಾವು ಆಲ್ರೆಡಿ ಹೇಳಿದ ಹಾಗೆ ಬಾರ್ ಆಗಿರ್ಬೋದು ಅಂದ್ರೆ ಬಾರ್ ಚಿತ್ರ ಆಗಿರ್ಬೋದು ಹಿಸ್ಟೋರೋಗ್ರಾಮ್ ಇರ್ಬೋದು ಪೈ ಚಾಟ್ ಅಂತ ಹೇಳಿ ಹೇಳ್ತಾರೆ ಚಾರ್ಟ್ ಗೊತ್ತಾಗುತ್ತಲ್ವಾ ಆಯ್ತಾ ಚಾರ್ಟ್ ಟೇಬಲ್ ಚಾರ್ಟ್ ಅಂತ ಹೇಳಿ ಹೇಳ್ತಾರೆ ಲೈನ್ ಚಾರ್ಟ್ ಯಾವ ರೀತಿ ಇರುತ್ತೆ ಡೇಟಾ ಮ್ಯಾಪಿಂಗ್ ಯಾವ ರೀತಿ ಆಗುತ್ತೆ ಸೊ ಬೇರೆ ಬೇರೆ ಚಿತ್ರಗಳನ್ನ ಕೊಟ್ಟು ಅಂದ್ರೆ ಈ ಮಾಡಲ್ ಗಳನ್ನ ಗ್ರಾಫಿಕ್ ಮಾಡಲ್ ಗಳನ್ನ ಕೊಟ್ಟು ಯಾವ ತರ ಆಯ್ತಾ ಪೈ ನಕ್ಷೆಯಲ್ಲಿ ಇಷ್ಟು ಪರ್ಸೆಂಟ್ ಇತ್ತು ಸರ್ನಾ ಕೆಲವೊಂದು ನ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ ಸೊ ನೀವೇನ್ ಮಾಡಬೇಕು ಆ ಒಂದು ಚಿತ್ರಗಳನ್ನು ಅಥವಾ ಇಸ್ಟೋಗ್ರಾಮ್ ಗಳನ್ನ ನೋಡಿಕೊಂಡು ಸೈಂಟಿಫಿಕ್ ಆಗಿ ಕೊಟ್ಟಿರುವಂತಹ ಆಪ್ಷನ್ಗಳಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಫ್ರೆಂಡ್ಸ್ ಹಾಗೇ ಡೇಟಾವನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಡೇಟಾ ಮತ್ತೆ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ ಗವರ್ನೆನ್ಸ್ ಸೊ ಅದನ್ನು ನೀವು ಓದ್ಕೊಬೇಕಾಗುತ್ತೆ ಅಂಡ್ ಘಟಕ ಎಂಟು ನೋಡ್ತಾ ಇರಬಹುದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತೇಳಿ ಹೇಳ್ತಾರೆ ಇನ್ಫರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ಹೈಯರ್ ಎಜುಕೇಶನ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೇವೆ ಸೊ ಮಾಹಿತಿ ಸಂವಹನ ತಂತ್ರಜ್ಞಾನ ಸಾಮಾನ್ಯ ಸಂಕ್ಷೇಪಣಗಳು ಅಬ್ರಿವೇಶನ್ಸ್ ಅಂತ ಹೇಳಿ ಹೇಳ್ತಾರೆ ಐ ಥಿಂಕ್ ಎಸ್ ಅಬ್ರಿವೇಶನ್ ಅಂತ ಹೇಳಿ ಹೇಳ್ತಾರೆ ಹಾಗೇನೆ ಟರ್ಮಿನಾಲಜೀಸ್ ಐ ಸಿ ಟಿಗೆ ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಟರ್ಮಿನಾಲಜಿ ಎಕ್ಸಾಂಪಲ್ ಹೇಳೋದಾದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಕ್ವಶನ್ ಅಲ್ಲಿ ಕೇಳಿದ್ರು ಏನಂತ ಹೇಳಿ ಈ ಒಂದು ಡ್ಯಾಶ್ ಬೋರ್ಡ್ ಅಂದ್ರೆ ಏನಂತ ಕೇಳಿದ್ರು ನೋಡಿ ಡ್ಯಾಶ್ ಬೋರ್ಡ್ ಅಂದ್ರೆ ಏನು ಸರಿನಾ ಡ್ಯಾಶ್ ಬೋರ್ಡ್ ಅಂತಂದ್ರೆ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಹೇಳ್ತಾರೆ ಅದನ್ನ ಸರಿನಾ ಇದನ್ನ ಕೋವಿಡ್ ಟೈಮಲ್ಲಿ ಬಹಳ ಇದು ಪ್ರಸ್ತುತ ಆಯಿತು ಯಾವ ಭಾಷೆ ಸಾರಿ ಯಾವ ವರ್ಡು ಡ್ಯಾಶ್ ಬೋರ್ಡ್ ಎನ್ನುವಂಥದ್ದು ಇಂಗ್ಲಿ ಕನ್ನಡದಲ್ಲಿನೂ ಡ್ಯಾಶ್ ಬೋರ್ಡ್ ಅಂತಾನೆ ಕೇಳಿದ್ರು ಸೊ ಇದ್ರ ಮೇಲೆ ಅನಲೈಸಿಸ್ನ ಆಲ್ರೆಡಿ ಮಾಡಿದ್ದೇವೆ ಎರಡು ವಿಡಿಯೋಗಳು ಬಂದಿದ್ದಾವೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ಮೇಲೆ ಎರಡು ವಿಡಿಯೋಗಳು ಬಂದಿದೆ ತುಂಬಾ ಜನ ಆಸ್ಪೆಂಟ್ಸ್ಗಳು ನೋಡಿದ್ದಾರೆ ಅದನ್ನ ನೋಡಿ ನಿಮಗೆ ಪ್ರತಿಯೊಂದು ಕ್ವಶನ್ನ ಯಾವ ರೀತಿ ಅನಾಲಿಸಿಸ್ ಮಾಡಿ ನೋಟ್ಸ್ ಮಾಡ್ಕೋಬೇಕು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಅನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ ಸೊ ಪ್ರಿವಿಯಸ್ ಇಯರ್ ಪೇಪರ್ ಪೇಪರ್ನ ಖಂಡಿತ ನೀವು ತಗೊಂಡ್ರೆ ಯೂಸ್ ಆಗುತ್ತೆ ಆಸ್ ಕೇವಲ ನೈಂಟಿ ನೈನ್ ರುಪೀಸಲ್ಲಿ ನಿಮಗೆ ಸುಮಾರು ಏಳು ವರ್ಷದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಿಗುತ್ತವೆ ವಿತ್ ಕೀ ಆನ್ಸರ್ ಸಿಗುತ್ತೆ ಆ್ಯಂಡ್ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಆಸ್ ಫ್ರೆಂಡ್ಸ್ ಸೊ ಬೇಕಾದ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಸೊ ಈ ನಂಬರಿಗೆ ವಾಟ್ಸಪ್ ಮಾಡಿ ನೈಂಟಿ ನೈನ್ ರುಪೀಸ್ ಪೇ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ಸೆವೆನ್ ಟು ಏಟ್ ಇಯರ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಅಂಡ್ ಆಲ್ ಡೀಟೇಲ್ಸ್ ಆಫ್ ಸಿಲೆಬಸ್ ಸಿಲೆಬಸ್ ಕಾಪಿ ಸಿಗುತ್ತೆ ಹಾಗೆಯೇ ಆಸ್ ಈ ಒಂದು ಹೈಯರ್ ಎಜುಕೇಷನ್ ಅಲ್ಲಿ ಡಿಜಿಟಲ್ ಯಾವ ರೀತಿ ಇವತ್ತು ಬರ್ತಾ ಇದೆ ಹಾಗೆಯೇ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮತ್ತೆ ಅಡ್ಮಿನಿಸ್ಟ್ರೇಷನ್ ಹೈಯರ್ ಎಜುಕೇಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಸೊ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನೋಡಿ ಹಾಗೆಯೇ ಯೂನಿಟ್ ನಂಬರ್ ನೈನ್ ಅಲ್ಲಿ ಎನ್ವೈರನ್ಮೆಂಟ್ ಮತ್ತೆ ಈ ಪೀಪಲ್ ಅಂತ ಹೇಳಿ ಬರುತ್ತೆ ಪರಿಸರ ಮತ್ತು ಡೆವಲಪ್ಮೆಂಟ್ ಸೊ ಸಹಸ್ರಮಾನದ ಅಭಿವೃದ್ಧಿ ಯಾವ ರೀತಿ ಆಯಿತು ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತೇಳಿ ಹೇಳ್ತಾರೆ ಸೊ ಎರಡು ಸಾವಿರದ ಮೂವತ್ತರ ವೇಳೆಗೆ ಇದನ್ನ ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಈ ಯುನೈಟೆಡ್ ನೇಷನ್ಸ್ ಏನ್ ಕೊಟ್ಟಿದೆ ಟಾರ್ಗೆಟ್ ಅನ್ನು ಕೊಟ್ಟಿದೆ ಸೊ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಹಾಗೆಯೇ ಪರಿಸರ ಮತ್ತು ಮಾನವನ ಪ್ರಕ್ರಿಯೆ ಯಾವ ರೀತಿ ಇದೆ ಯಾವ ರೀತಿ ಮಾನವನ ಚಟುವಟಿಕೆಯಿಂದ ಹಾನಿ ಆಗ್ತಾ ಇದೆ ಹಾಗೇನೆ ಇತ್ತೀಚಿನ ಕೆಲವೊಂದು ಪ್ರಾಬ್ಲಮ್ಗಳು ಸಚ್ ಆಸ್ ಈ ಓಝೋನ್ ಲೇಯರ್ ಪ್ರಾಬ್ಲಮ್ ಆಗಿರ್ಬೋದು ಹಾಗೇನೇ ಎನ್ವೈರ್ಮೆಂಟ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಈ ರೀತಿ ಸ್ಮಾಲ್ ಸ್ಮಾಲ್ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳಲಾಗುತ್ತೆ ಸೊ ಮಾಲಿನ್ಯಕಾರಕ ಪರಿಣಾಮಗಳು ಹಾಗೆಯೇ ನೈಸರ್ಗಿಕ ಮತ್ತು ಶಕ್ತಿಯ ಸಂಪನ್ಮೂಲ ಈ ಒಂದು ಸೋಲಾರ್ ಎನರ್ಜಿ ಇರ್ಬೋದು ಆಯ್ತಾ ಈ ಒಂದು ಜಿಯೋಥರ್ಮಲ್ ಅಂತ ಹೇಳ್ತಾರೆ ಭೂ ಭೂಶಾಖ ಜೀವರಾಶಿ ಪರಮಾಣು ಮತ್ತು ಅರಣ್ಯಗಳು ಆಲ್ಮೋಸ್ಟ್ ಎಸ್ ಮೇಲೆ ಕ್ವಶನ್ ಕೇಳ್ತಾರೆ ಹಾಗೆಯೇ ಪರಿಸರ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತಾರು ಹಾಗೇನೆ ಮಾಂಟ್ರಿಯಲ್ ಕಾಯ್ದೆ ಅಂತ ಬರುತ್ತೆ ಹಾಗೇನೆ ರಿಯೋ ಸಮೀಟ್ ಅಲ್ಲಿ ಕೆಲವೊಂದು ಡಿಸಿಷನ್ ಅಂತ ತೆಗೆದುಕೊಳ್ಳಲಾಗುತ್ತೆ ಹಾಗೆಯೇ ಜೈವ ವೈವಿಧ್ಯ ಬಯೋಡಿವರ್ಸಿಟಿಯ ಸಮಾವೇಶಗಳು ಆಗ್ತವೆ ಹಾಗೇನೆ ಕ್ಯೂಟೋ ಪ್ರೋಟೋಕಾಲ್ ಪ್ಯಾರಿಸ್ ಒಪ್ಪಂದ ಸರಿನಾಫ್ರೆಂಡ್ಸ್ ಇವೆಲ್ಲದ್ರ ಮೇಲೆ ಪ್ರಶ್ನೆಗಳು ಬರ್ತವೆ ನೋಡಿ ಹಾಗೇನೆ ಕೊನೆಯ ಟಾಪಿಕ್ ಯಾವುದು ಉನ್ನತ ಶಿಕ್ಷಣ ಅಂತೇಳಿ ಹೇಳ್ತಾರೆ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಇತ್ತು ಸ್ವಾತಂತ್ರ್ಯ ಆದ್ಮೇಲೆ ಯಾವ ರೀತಿ ಇಂಡಿಯಾದಲ್ಲಿ ಚೇಂಜಸ್ ಆಯಿತು ಓರಿಯೆಂಟಲ್ ಅಂದ್ರೆ ಈ ಹಿಂದೆ ಇದ್ದಂತ ಎಜುಕೇಶನ್ ಯಾವ ರೀತಿ ಇತ್ತು ಗುರುಕುಲ ಇತ್ತು ಆಮೇಲೆ ಬ್ರಿಟಿಷ್ ಅವರು ಬಂದ್ರು ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರು ಆಮೇಲೆ ಅಸಂಪ್ರದಾಯಿಕ ಕಲಿಕಾ ಕ್ರಮಗಳು ಅಂತ ಬರ್ತವೆ ಸರ್ನ ಈ ಒಂದು ನಾನ್ ಟ್ರೆಡಿಷನಲ್ ಅಂತ ಹೇಳಿ ಬರ್ತವೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಎಸ್ ನಾನ್ ಕನ್ವೆನ್ಷನಲ್ ನೋಡ್ತಾ ಇರಬಹುದು ನಾನ್ ಕನ್ವೆನ್ಷನಲ್ ಪ್ರೋಗ್ರಾಮ್ಸ್ ಹಾಗೇನೇ ಟೆಕ್ನಿಕಲ್ ಎಜುಕೇಶನ್ ಪ್ರೊಫೆಷನಲ್ ಎಜುಕೇಶನ್ ಸ್ಕಿಲ್ ಎಜುಕೇಶನ್ ಮೇಲೆ ಪ್ರಶ್ನೆಗಳು ಹಾಗೆ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಶನ್ ಮತ್ತೆ ಪರಿಸರ ಶಿಕ್ಷಣದ ಮೇಲೆ ಪ್ರಶ್ನೆಗಳು ಹಾಗೇನೇ ವ್ಯಾಲ್ಯೂ ಮತ್ತೆ ಎಜುಕೇಶನ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸೊ ಇಷ್ಟೆಲ್ಲ ಟಾಪಿಕ್ಸ್ ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆ ಐ ಹೋಪ್ ನಿಮಗೆ ಕನ್ನಡದ ಅಭ್ಯರ್ಥಿಗಳಿಗೆ ಅಟ್ ಲೀಸ್ಟ್ ಒಂದು ಗೊತ್ತಾಗಿರುತ್ತೆ ಏನೇನು ಕೇಳ್ತಾ ಇದಾರೆ ಅಂತ ಹೇಳಿ ಸೊ ಈಗ ವಿಷಯಕ್ಕೆ ಬರೋಣ ಬರೋಣಸ್ ಈ ಎಲ್ಲಾ ಟಾಪಿಕ್ಸ್ ಗಳನ್ನ ಎಲ್ಲಿಂದ ಓದ್ಕೋಬೇಕು ಅಂತ ಹೇಳೋದಾದ್ರೆ ನೋಡಿ ಇದಕ್ಕೆ ಆಲ್ರೆಡಿ ತುಂಬ ಸಲ ಹೇಳಿದ್ದೇವೆ ಕೆ ವಿ ಎಸ್ ಮದನ್ ಅಂಥೇಳಿ ಆಯ್ತಾ ಕೆ ವಿ ಎಸ್ ಮದನ್ ಅಂಥೇಳಿ ಬುಕ್ ಇದೆ ಅಮೆಝಾನಲ್ಲಿ ಸಿಗುತ್ತೆ ತರಿಸ್ಕೊಳ್ಳಿ ಸರಿನಾಪ್ರೆಂಡ್ಸ್ ಹಾಗೆಯೇ ಕನ್ನಡದಲ್ಲಿನೂ ಒಂದು ಬುಕ್ ಇದೆ ಅದರಲ್ಲಿ ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತಾಗುತ್ತೆ ಸರಿನಾ ಐ ಥಿಂಕ್ ಅದನ್ನು ಈ ಚಾಣಕ್ಯ ಕರಿಯರ್ ಅಕಾಡೆಮಿ ಅನಿಸುತ್ತೆ ಆ ಪಬ್ಲಿಕೇಶನ್ ಅವರು ಬರೆದಿದ್ದಾರೆ ಕೆ ಸೆಟ್ ಅಂತ ಹೇಳಿ ಕೆ ಸೆಟ್ ಸಹಾಯಕ ಪ್ರಾಧ್ಯಾಪಕರ ಹೇಳಿ ಸೋ ಐ ಹೋಪ್ ನಿಮ್ಮ ಹತ್ರ ಆ ಬುಕ್ ಇರುತ್ತೆ ಅದನ್ನ ಓದ್ಕೊಳ್ಳಿ ಅದ್ರಲ್ಲಿ ನಿಮಗೆ ಬೇಸಿಕ್ಸ್ ಗೊತ್ತಾಗುತ್ತೆ ಸರಿನಾ ಬೇಸಿಕ್ಸ್ ಎಲ್ಲ ಗೊತ್ತಾಗುತ್ತೆ ಇಷ್ಟೊತ್ತು ನಾವೇನು ಹೇಳಿದ್ವಿ ಚೆನ್ನಾಗಿ ಕವರ್ ಮಾಡಿದ್ದಾರೆ ತಗೊಳ್ಳಿ ಇವನ್ ನೀವು ಕನ್ನಡ ಮೀಡಿಯಮ್ ಆದ್ರೂ ಕೆ ವಿ ಎಸ್ ಮದನ್ ತಗೊಳ್ಳಿ ಅದರಲ್ಲಿ ನಿಮಗೆ ಎಸ್ಪೆಷಲಿ ಡೇಟಾ ಇಂಟರ್ಪ್ರಿಟೇಷನ್ ಯಾವ ತರ ಓದ್ಕೋಬೇಕು ಹಾಗೇ ದತ್ತಾಂಶಗಳನ್ನ ಓದೋದಾಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಫ್ರೆಂಡ್ಸ್ ಹಾಗೇನೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಇಡೀ ನೋಟ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಹೇಳಬಹುದು ಇಂಡಿಯಾದಲ್ಲಿ ಫಾರ್ ದ ಯು ಜಿಸಿ ನೆಟ್ ಇದು ಯು ಸಿ ನೆಟ್ಗೂ ಯೂಸ್ ಆಗುತ್ತೆ ಸರಿನಾ ಸೊ ಅದನ್ನಾದರೂ ಓದ್ಕೋಬಹುದು ಇಲ್ಲ ಕನ್ನಡದ ಏನು ಚಾಣಕ್ಯ ಕರಿಹಾರ ಅಕಾಡೆಮಿ ಏನು ಬರ್ತಿದಾರೆ ಅದಾದರೂ ಓದ್ಕೋಬಹುದು ಬಟ್ ತುಂಬಾ ಡೀಪ್ ಲೆವೆಲಲ್ಲಿ ನಾಲೆಜ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಿ ಕೆ ವಿ ಎಸ್ ಮದನ್ ಓಕೆ ಹಾಗೇನೆ ಇನ್ನೂ ಸ್ಮಾರ್ಟ್ ವರ್ಕ್ ನೀವು ಮಾಡ್ತೀನಿ ಅನ್ನೋದಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಕೈ ಹಿಡದೇ ಫ್ರೆಂಡ್ಸ್ ಸರಿನಾ ಗ್ಯಾರಂಟಿ ಕೈ ಹಿಡದೆ ಹಿಡಿತಾವೆ ಸೊ ಹಾಗಾಗಿ ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈಂಟಿ ನೈನ್ ರುಪೀಸ್ ಪೇ ಮಾಡೋದ್ರ ಮೂಲಕ ನಿಮಗೆ ಸರಿಸುಮಾರು ಏಳರಿಂದ ಎಂಟು ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೀ ಆನ್ಸರ್ ಜೊತೆ ಸಿಗುತ್ತೆ ನೀವೇನು ಮಾಡಿ ತರಿಸ್ಕೊಂಡು ಅಥವಾ ಪ್ರಿ ಪಿ ಡಿ ಎಫ್ ತಗೊಂಡು ಪ್ರಿಂಟ್ ಹಾಕಿಸ್ಕೊಂಡು ಏನು ಮಾಡಿ ಆಯಿತಾ ಒಂದು ನೋಟ್ಬುಕ್ ತೊಗೊಳ್ಳಿ ನೋಟ್ಬುಕ್ ತಗೊಂಡು ಏನು ಮಾಡಿ ಪ್ರತಿದಿನ ಪ್ರತಿಕ್ಷಣ ಏನ್ ಮಾಡಿ ಯಾರ್ಯಾರ್ದು ಲಾಸ್ಟ್ ಟೈಮ್ ಕೆ ಸೆಟ್ ಎಲ್ಲ ಕ್ವಾಲಿಫೈ ಆಗಿದ್ದಿಲ್ಲ ಹಾಗೆ ಮುಂದೆ ಬರುವಂತಹ ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಇದರ ಕೆ ಸೆಟ್ ನ ಒಂದೇ ಸಲ ಕ್ವಾಲಿಫೈ ಮಾಡಬೇಕು ಅಂತ ಇದೀರಾ ಫಸ್ಟ್ ಟೈಮ್ ಸೊ ಅವರ್ ಸಜೆಷನ್ ಈಸ್ ನೀವೇನು ನೋಟ್ಬುಕ್ ತೊಗೊಂಡಿರ್ತೀರಲ್ವಾ ಸೊ ಅದರಲ್ಲಿ ಮಾಡಿ ಇಯರ್ ವೈಸ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಿ ಸೊ ನಿಮ್ಗೆ ಆಲ್ರೆಡಿ ಹೇಳಿದೇವೆ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿ ಆಯ್ತಾ ಈ ಕಿ ಆನ್ಸರ್ ನೋಡಿ ಓಕೆ ಇದು ಟಿಕ್ ಹಾಕಿ ಟಿಕ್ ಹಾಕ್ಬಿಟ್ಟು ಮುಂದೆ ಹೋಗೋದಲ್ಲ ಉಳಿದಂತಹ ಆಪ್ಷನ್ಸ್ ಗಳು ಏನೇನಿದಾವೆ ಅಂದ್ರೆ ರಿಲೇಟೆಡ್ ಇದ್ರೆ ಅದನ್ನು ಸಹ ನೀವು ಅದ್ರ ಬಗ್ಗೆ ಸ್ವಲ್ಪ ಗೂಗಲ್ ಮಾಡಿ ಹೋಮ್ ವರ್ಕ್ ಮಾಡಿ ಸರಿನಾ ಮಾಡ್ಬಿಟ್ಟು ಅದ್ರೆಲ್ಲ ಇನ್ಫಾರ್ಮೇಶನ್ ಬರ್ಕೊಂಬಿಡಿ ಒಂದ್ ಕಡೆ ಈ ರೀತಿ ಪ್ರತಿ ಒಂದು ಟಾಪಿಕ್ ಮೇಲೆ ನೀವೇನ್ ಮಾಡಿ ಬಿಡಿಸ್ತಾ 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 ಹೋಗಿ ಸೊ ನಿಮಗೆ ಅದು ಸ್ವತಃ ಏನಾಗುತ್ತೆ ಒಂದು ನೋಟ್ಸ್ ರೀತಿ ಕೆಲಸ ಮಾಡುತ್ತೆ ಅದು ನಾಳೆ ನವೆಂಬರ್ ಒಂದನೇ ತಾರೀಕಿಂದ ನಿಮಗೆ ಅಪ್ ಟು ಎಕ್ಸಾಮ್ ಬರೋವರೆಗೆ ಏನ್ ಮಾಡಿ ಇವೆಲ್ಲವನ್ನ ಸೈಡಿಗೆ ಇಟ್ಬಿಡಿ ದೊಡ್ಡ ದೊಡ್ಡ ಬುಕ್ಸ್ಗಳನ್ನೆಲ್ಲ ಸೈಡಿಗೆ ಇಟ್ಟು ಮಾಡಿ ಎಲ್ಲ ನೋಟ್ಸ್ ಮಾಡ್ಕೊಂಡಿರ್ತಾರಲ್ವಾ ಇದನ್ನ ಚೆನ್ನಾಗಿ ಫೋಕಸ್ ಮಾಡಿ ಇದ್ರ ಜೊತೆಗೆ ಇಷ್ಟೊತ್ತು ನಾವು ಏನು ಹತ್ತು ಯೂನಿಟ್ಸ್ಗಳನ್ನ ನಿಮ್ಗೆ ಹೇಳಿದ್ವಲ್ವಾ ಈ ಟಾಪಿಕ್ಸ್ ಮೇಲೆ ಪದೇ ಪದೇ ಕೇಳಿರುವ ಪ್ರಶ್ನೆಗಳು ಆಗಿರ್ಬೋದು ಬಹಳ ಇಂಪಾರ್ಟೆಂಟ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಮಾರಲ್ ಕ್ವೆಶನ್ಸ್ಗಳನ್ನ ಸಹ ನ ಮಾಡ್ತಾ ಇರ್ತೇವೆ ಸರಿನಾ ಪ್ರತಿಯೊಂದು ಟಾಪಿಕ್ ಮೇಲೆ ಅಥವಾ ಪ್ರತಿಯೊಂದು ನ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಅಥವಾ ಇಡೀ ನೋಟ್ಸ್ನ ಚಿಕ್ಕದಾಗಿ ಹೇಳೋದಾಗಿರ್ಬೋದು ಸರ್ನಾ ಅದನ್ನೆಲ್ಲವನ್ನ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಖಂಡಿತ ಮಾಡ್ತಾ ಇರ್ತೇವೆ ಸೊ ಅದರ ಬೆನಿಫಿಟ್ ನೀವು ತಗೋಬಹುದು ಸೊ ಹಾಗಾಗಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬಿಕಾಸ್ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಆ ಫ್ರೆಂಡ್ಸ್ ಸೊ ಈ ರೀತಿಯ ಅಧ್ಯಯನ ಮಾಡಿದ್ದೇ ಆಗಿದ್ರೆ ಸೊ ಇದು ಸೇಮ್ ಅಪ್ಲೈ ಆಗುತ್ತೆ ಪೇಪರ್ ಟೂಗೂ ಸಹ ಸೊ ಅಲ್ಲಿನೂ ಸಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಾಲಿಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಸರ್ ಅಷ್ಟೇ ಓದಿದ್ರೆ ಸಾಕ ನೋಡಿ ಪೇಪರ್ ಟು ಅಷ್ಟೇ ಓದಿದ್ರೆ ಸಾಕಾಗಲ್ಲ ನಿಮಗೆ ಸರಿನಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಕೆಲವೊಂದು ಡೈರೆಕ್ಟ್ ಗಳು ಬರ್ಬೋದು ಅಲ್ಲಿಂದನೇ ಕೆಲವೊಂದು ಗಳು ಕವರ್ ಆಗ್ಬಹುದು ಬಟ್ ಅದಷ್ಟೇ ಸಾಕಾಗಲ್ಲ ಬಟ್ ನಿಮಗೆ ಏನಾಗುತ್ತೆ ಇದೊಂದು ಸರ್ವೈವಲ್ ರೀತಿ ಕೆಲಸ ಮಾಡುತ್ತೆ ಸರ್ವೈವಲ್ ರೀತಿ ಅಂದ್ರೆ ಒಂದು ಸರಿನಾ ಸ್ವಲ್ಪ ಅದ್ರ ಸ್ವಲ್ಪ ಅಲ್ಲಿಂದ ಏನಾಗುತ್ತೆ ನಿಮಗೆ ಗ್ಯಾರಂಟಿ ಯಾವ ರೀತಿ ಓದ್ಕೋಬೇಕು ಏನೆಲ್ಲ ಕವರ್ ಮಾಡಿದ್ದಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ ನಿಮಗೆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದು ಸರಿನಾ ಬಿಕಾಸ್ ಭಾಳ ಕಡಿಮೆ ಟೈಮ್ ಇರೋದ್ರಿಂದ ಎಲ್ಲವನ್ನೂ ಓದಕ್ಕಾಗಲ್ಲ ಅಟ್ಲೀಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡ್ಕೊಳ್ಳೋದ್ರಿಂದ ಓಕೆ ಈ ರೀತಿ ಕೇಳಿದರೆ ನಾವು ಈ ರೀತಿ ಓದ್ಕೋಬೇಕು ಅನ್ನೋದಾದ್ರೂ ಗೊತ್ತಾಗುತ್ತೆ ಇಲ್ಲಿ ಪೇಪರ್ ಟೂ ಅಲ್ಲಿ ಸರಿನಾ ಹಾಗೆ ನೀವು ಬೇರೆ ಬೇರೆ ಗಳು ಇದಾವೆ ದೇ ಆರ್ ಡೂಯಿಂಗ್ ವೆರಿ ಗುಡ್ ಸರ್ನಾ ಹಿಂದಿಯಲ್ಲಿ ಆಗಿರ್ಬೋದು ಇಂಗ್ಲೀಷ್ ಅಲ್ಲಿ ಆಗಿರ್ಬೋದು ಅದನ್ನೆಲ್ಲ ನೀವು ನೋಡಿ ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ಅಲ್ಲಿ ಅಲ್ಲಿಂದ ನೀವು ನೋಟ್ಸ್ ಆ ಮಾಡ್ಕೊಳ್ಳಿ ಸರಿನಾ ಸೊ ಒಟ್ಟಾರೆಯಾಗಿ ಈ ಒಂದು ಪೇಪರ್ ಒನ್ ಕನ್ನಡದಲ್ಲಿ ಏನಿರಲಿಲ್ಲ ಸೊ ಅದನ್ನ ಕನ್ನಡದಲ್ಲಿ ಹೇಳಿದ್ದೇವೆ ತುಂಬ ಜನ ಗಳಿಗೆ ಕನ್ನಡದಲ್ಲಿ ಏನ್ ಇತ್ತು ಅನ್ನೋದು ಗೊತ್ತಿದ್ದಿಲ್ಲ ಸೊ ಹಾಗಾಗಿ ಇಡೀ ಒಂದು ಪಿ ಡಿ ಎಫ್ನ ಕನ್ನಡಕ್ಕೆ ನಾವು ಏನ್ ಮಾಡಿದ್ದೇವೆ ಅನುವಾದವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಐ ಹೋಪ್ ಅಕ್ಕೂರಿಸಿ ಇದೆ ಓಕೆ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ನಾಳೆ ಎಕ್ಸಾಮ್ ಅಲ್ಲಿ ಈ ಒಂದು ಕ್ವಶನ್ ಪೇಪರ್ ಪೇಪರ್ ಒನ್ ಏನಿದೆ ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತನೂ ಹೇಳ್ತೇವೆ ನೋಡಿ ಪೇಪರ್ ಒನ್ ನೋಡಿ ಕೇವಲ ಒಂದೇ ತಾಸು ಟೈಮನ್ನು ಕೊಟ್ಟಿರ್ತಾರೆ ನಿಮಗೆ ಆಲ್ರೆಡಿ ಹೇಳಿದ್ದೇವೆ ನಾವು ಸ್ಟಾರ್ಟಿಂಗಲ್ಲಿ ನಿಮ್ಮ ಆಯಿತಾ ಈ ಒಂದು ಹಾಲ್ ಟಿಕೆಟ್ಗೆ ಸೈನ್ ಮಾಡೋಕೆ ಬರ್ತಾರೆ ಅಥವಾ ಕ್ವಶನ್ ಪೇಪರ್ ಕೊಡೋಷ್ಟರಲ್ಲೇ ಸಾರಿ ಸುಮಾರು ಒಂದು ಹತ್ತು ನಿಮಿಷ ಟೈಮ್ ಹೋಗಿರುತ್ತೆ ಅಥವಾ ಇಡೀ ಕ್ವಶನ್ ಪೇಪರ್ನ ಸ್ವಲ್ಪ ಅಟ್ಲೀಸ್ಟ್ ಒಂದು ಗಮನ ವಹಿಸ್ಬೇಕಂದ್ರೆ ಹತ್ತು ನಿಮಿಷ ಅಲ್ಲೇ ಹೋಗಿರುತ್ತೆ ಸರಿನಾ ಕೇವಲ ಇನ್ನೂ ಐವತ್ತು ನಿಮಿಷ ಇರುತ್ತೆ ನಿಮಗೆ ಸೊ ಈ ಒಂದು ಕೇವಲ ಒಂದೇ ತಾಸಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಂದರೆ ಸರಿನಾ ಸೊ ನೀವೇನು ಮಾಡಿ ಫಸ್ಟ್ ರೌಂಡ್ ಅಂತ ಅನ್ಕೊಳ್ಳಿ ಫಸ್ಟ್ ರೌಂಡಲ್ಲಿ ಆಯಿತಾ ಫಸ್ಟ್ ರೌಂಡಲ್ಲಿ ನೀವೇನು ಮಾಡಿ ಐವತ್ತು ಕ್ವಶನ್ಸ್ಗಳಿರ್ತಾವಲ್ವ ಐವತ್ತು ಅಲ್ಲಿ ನಿಮ್ಗೆ ಏನೇನು ಗೊತ್ತಿದೆ ಐವತ್ತು ಕ್ವಶನಲ್ಲಿ ನಿಮ್ಗೆ ಏನೇನು ಡೈರೆಕ್ಟಾಗಿ ಆನ್ಸರ್ಸ್ಗಳು ಬರ್ತವೆ ಪಕ್ಕ ಅದೇ ಅಂಥೇಳಿ ಗೊತ್ತಾಗುತ್ತಲ್ವಾ ಸೊ ಐವತ್ತು ಅಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಕೊಟ್ಟಿರ್ತಾರೆ ತಾನೆ ಆಯಿತಾ ಈ ರೀತಿ ಐವತ್ತು ತನಕ ಕೊಟ್ಟಿರ್ತಾರೆ ಗಳು ಸೊ ನಿಮಗೆ ಒಂದನೇದು ಬರ್ತಾ ಇಲ್ಲ ಎರಡನೇದು ಬರ್ತಾ ಇಲ್ಲ ಮೂರನೇದು ಬರ್ತಾ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲೇ ಸ್ಟ್ರಕ್ ಆಗಬೇಡಿ ಸರಿನಾ ಫಾರ್ ಎಕ್ಸಾಂಪಲ್ ನಿಮಗೆ ಎಂಟನೇದು ಬರ್ತಾ ಇದ್ದೇನಾ ಎಂಟಕ್ಕೆ ಬನ್ನಿ ಸೀದಾ ಸೊ ಎಂಟಕ್ಕೆ ಬಂದು ನಿಮ್ಮದು ಆ ಕ್ವಶನ್ ಓಕೆ ಇದೇ ಆನ್ಸರ್ ಅಂತ ಗೊತ್ತಿದೆ ತಾನೆ ಸೊ ಆಯಿತಾ ನೀವೇನು ಮಾಡಿ ನಿಮ್ಮ ಓ ಎಮ್ ಆರ್ ಅಲ್ಲಿ ಅದನ್ನು ಹಾಕ್ಕೊಂಬಿಡಿ ಹಾಕೊಂಬಿಟ್ಟು ಎಂಟನೇ ಕ್ವಶನ್ ಆಯಿತು ಅಂತೇಳಿ ಅಟ್ಲೀಸ್ಟ್ ಒಂದು ನೀವು ಅಲ್ಲಿ ಆಯಿತಾ ನಿಮಗೆ ಒಂದು ಗೊತ್ತಾಯಿತು ಅಂತಂದರೆ ನೆಕ್ಸ್ಟ್ ಕ್ವಶನ್ ಯಾವುದು ಆಯಿತಾ ಅದನ್ನು ನೋಡ್ಕೊಳ್ಳಿ ಸೊ ಅದನ್ನು ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಕ್ವೆಶನಿಗೆ ಹೋಗಿ ಬಟ್ ಆಯಿತಾ ವಾಟ್ ವಿ ಆರ್ ಟ್ರೈ ಟು ಸೇ ದ್ಯಾಟ್ ಅಲ್ಲೇ ನೀವು ಸ್ಟ್ರಕ್ ಆಗಬೇಡಿ ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ಕ್ವಶನ್ ಗೊತ್ತಿಲ್ಲ ಅಂತೇಳಿ ಈ ನಾಲ್ಕನೇ ಕ್ವಶನಿಗೇನೇ ವರ್ಕ್ ಮಾಡ್ತಾ 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 ಸರಿ ಸುಮಾರು ಒಂದು ಕ್ವಶನಿಗೆ ನೀವು ಅಲ್ಲೇ ಒಂದು ಐದು ನಿಮಿಷ ಕೊಟ್ಬಿಟ್ರೆ ಆರು ನಿಮಿಷ ಕೊಟ್ಬಿಟ್ರೆ ಏನಾಗುತ್ತೆ ಉಳಿದಂಥ ಪ್ರಶ್ನೆ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ ಸೊ ಹಾಗಾಗಿ ಮೊಟ್ಟ ಮೊದಲ ರೌಂಡ್ ಅಂತ ಮಾಡ್ಕೊಳ್ಳಿ ಮೊಟ್ಟಲೆ ಮೊಟ್ಟ ಮೊದಲ ರೌಂಡಲ್ಲಿ ನಿಮಗೆ ಯಾವ ಯಾವ ಥರ ಬರುತ್ತೆ ಅಂದರೆ ಐವತ್ತು ಕ್ವಶನಲ್ಲಿ ಯಾವ್ಯಾವ ಬರ್ತವೆ ಅದನ್ನೆಲ್ಲವನ್ನು ನೀವು ಕವರ್ ಮಾಡ್ತಾ ಹೋಗಿ ನಿಮಗೆ ಐವತ್ತರ ಐವತ್ತರಲ್ಲಿ ಕೇವಲ ಇಪ್ಪತ್ತು ಗೊತ್ತಿದೆ ಡೋಂಟ್ ವರಿ ಅದೇ ತಲೆನೇ ಕೆಡಿಸ್ಕೊಬಿಡಿ ಸರಿನಾ ಇಪ್ಪತ್ತನ್ನು ನೀಟಾಗಿ ಎಲ್ಲೆಲ್ಲಿದೆ ಅದನ್ನೆಲ್ಲ ಟಿಕ್ ಮಾಡ್ಕೊಂಬಿಡಿ ಅಂದರೆ ಓ ಎಮ್ ಆರಲ್ಲಿ ಇನ್ನು ಎಷ್ಟು ಉಳಿದಿರುತ್ತೆ ಮೂವತ್ತು ಕ್ವಶನ್ ಉಳಿದಿರುತ್ತೆ ಅನ್ಕೊಳ್ಳಿ ಮೂವತ್ತು ಕ್ವಶನ್ ಸೆಕೆಂಡ್ ರೌಂಡಲ್ಲಿ ಏನು ಮಾಡಿ ಈ ಒಂದು ಸ್ವಲ್ಪ ಯೋಚನೆ ಮಾಡಿ ಹಾಕುವಂತಹ ಪ್ರಶ್ನೆಗಳು ಇರ್ತಾವಲ್ಲ ಅದನ್ನು ಚೇಂಜ್ ಮಾಡಿ ಸ್ಟೆಂಡ್ ಸರಿನಾ ಆಮೇಲೆ ಥರ್ಡ್ ರೌಂಡಲ್ಲಿ ಏನು ಮಾಡಿ ಅಟ್ಲೀಸ್ಟ್ ಒಂದು ಲಾಸ್ಟಿಗೆ ಒಂದು ಹತ್ತು ನಿಮಿಷ ಉಳಿಸ್ಕೊಂಡಿರ್ತಾರಲ್ವ ಅದರಲ್ಲಿ ಏನು ಮಾಡಿ ನಿಮಗೇನು ಅದ್ರ ಬಗ್ಗೆ ನಾಲೆಜೇ ಇಲ್ಲ ಅದು ಬರ್ತನೇ ಇಲ್ಲ ಅಂತಂದಾಗ ಎಲಿಮಿನೇಷನ್ ಮೆಥಡ್ ಮೂಲಕ ಏನು ಮಾಡಿ ಅದನ್ನು ಆನ್ಸರ್ ಮಾಡೋಕೆ ಪ್ರಯತ್ನ ಮಾಡಿ ಎಲಿಮಿನೇಷನ್ ಮೆಥಡ್ ಅಂದ್ರೇನು ಫಾರ್ ಎಕ್ಸಾಂಪಲ್ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಈ ನಾಲ್ಕು ಆಪ್ಷನಲ್ಲಿ ನಿಮಗೆ ಒಂದನೇದು ಎರಡನೇದು ಮೂರನೇದು ಆ ಮೂರೂದು ಆಯಿತಾ ಅಟ್ಲೀಸ್ಟ್ ಎರಡೆರಡು ಗೊತ್ತಿರುತ್ತೆ ನಿಮಗೆ ಇದು ಇದು ಸಂಬಂಧ ಇಲ್ಲ ಅಂತ ಹೇಳಿ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಯಾವ ಥರ ಇರುತ್ತೆ ಆಯಿತಾ ಬರ್ಬೋದು ಅಂಥೇಳಿ ನೀವೇನು ಮಾಡ್ಬೋದು ಈ ಕೊನೆಯ ಒಂದು ಟೈಮಿಂಗಲ್ಲಿ ಟಿಕ್ ಮಾಡ್ಬೋದು ಬಟ್ ಯಾವುದನ್ನು ಬಿಟ್ಟು ಬರಬೇಡಿ ಸರಿನಾ ಸ್ಪ್ರೆಂಡ್ಸ್ ಸೊ ಹಾಗಾಗಿ ಮೊಟ್ಟ ಮೊದಲ ರೌಂಡ್ ಏನಿರುತ್ತೆ ಅದೊಂಥರ ಪವರ್ ಪ್ಲೇ ಥರ ಕೆಲಸ ಮಾಡುತ್ತೆ ಸೊ ಅಲ್ಲಿ ನೀವು ಫಾಸ್ಟಾಗಿ ಟಿಕ್ ಮಾಡ್ತಾ ಹೋಗಿ ಈ ರೀತಿಯನ್ನು ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆನೇ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿದಂತಹ ಒಂದು ಸಮಾಧಾನನೂ ಇರುತ್ತೆ ಆಸ್ ಸೊ ಇದಾಗಿತ್ತು ಪೇಪರ್ ಒನ್ ಸಿಲೆಬಸ್ನ ಸಂಪೂರ್ಣವಾಗಿರುವಂತಹ ಒಂದು ಅನಲೈಸಿಸ್ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಐ ಹೋಪ್ ನಿಮಗೆ ಈ ಒಂದು ಸೆಷನ್ ಇಂದ ಬಹಳಷ್ಟು ಮಾಹಿತಿ ಸಿಕ್ಕಿದೆ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದು ಟಾಪಿಕ್ ಮೇಲೆ ನಾವು ನೋಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ನಿಮ್ಮ ಒಂದು ಬೆನಿಫಿಟ್ಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು